ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕತಿಮ್ಮಸುಂದ್ರ ಗ್ರಾಮದ ಈಶ್ವರ ದೇವಾಲಯದ ಆವರಣದಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿಯ 2024-25 ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜಿಸಲಾಗಿತ್ತು. ಇನ್ನು ಮೊದಲನೇ ಸುತ್ತಿನ ಗ್ರಾಮಸಭೆಯ ಅಧ್ಯಕ್ಷತೆಯನ್ನು ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಸರಳಾ ದಶರಥ್ ರವರು ವಹಿಸಿದ್ದರು. ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳನ್ನು ಇಲಾಖೆ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಗ್ರಾಮಸಭೆಗೆ ಇಲಾಖೆ ಅಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ಬಾರದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಮತ್ತು ಸಾರ್ವಜನಿಕರ ಮಧ್ಯೆ ಕೆಲ ಕಾಲ ಮಾತಿನ ಚಕಮಕಿ ನಡೆಯಿತು. ಇನ್ನು ಗ್ರಾಮಸಭೆಯಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜಪ್ಪ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪಂಚಾಯಿತಿ ಪಿಡಿಒ ರಂಗಸ್ವಾಮಿ, ಕಾರ್ಯದರ್ಶಿ ಎನ್ ಶ್ರೀನಿವಾಸಯ್ಯ ಮತ್ತು ಇಲಾಖೆ ಅಧಿಕಾರಿಗಳು, ಸಾರ್ವಜನಿಕರು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಇತರೆ ಜಮೆ 87,89,983 ರೂಪಾಯಿ. ಒಟ್ಟು ವರ್ಗವಂದರ ಖಾತೆಗೆ 5,25,98,400 ರೂಪಾಯಿ ಜಮೆ. 23-24 ವರ್ಗವಂದರ ಖರ್ಚಿನ ವಿವರಣೆ. ಕಚೇರಿ ಸಿಬ್ಬಂದಿಗಳ ಸಂಬಳ, ಅಂಗನವಾಡಿ ಕಾರ್ಯಕರ್ತರ, ಬಿಸಿ ಊಟ ಸಿಬ್ಬಂದಿ, ಎನ್ಆರ್ಎಂ ಸಿಬ್ಬಂದಿ, ಸರ್ಕಾರಿ ಶಾಲೆಗಳ ಸ್ವಚ್ಛತೆ, ಸಿಬ್ಬಂದಿ ಸಂಬಳ ಮೊತ್ತವು 14,67,680 ರೂಪಾಯಿ. ಕಚೇರಿ ಸಿಬ್ಬಂದಿಗಳ ಇಎಸ್ಐ ಮತ್ತು ಪಿಎಫ್ಎ ಪಾಸ್ ಮೊತ್ತ 5,51,628 ರೂಪಾಯಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಕಸವನ್ನು ಸ್ವಚ್ಛತೆ ಸಂಗ್ರಹಿಸಿ ಹೊರಸಾಗಿಸಲು ಮೊತ್ತ 17,29,600 ರೂಪಾಯಿ. ನ್ಯಾಯಾಲಯದಲ್ಲಿರುವ ಪ್ರಕರಣಗಳಿಗೆ ವಕಾಲತ್ತು ವಹಿಸಲು ವಕೀಲರಿಗೆ ನೀಡಿರುವ ಫೀಸ್ ಮೊತ್ತ 75,000 ರೂಪಾಯಿ. ಕಚೇರಿಗೆ ಬೇಕಾದ ಸಾಮಗ್ರಿಗಳು, ಚೇರ್ಗಳು, ಓವರ್ ಟ್ಯಾಂಕ್, ಗ್ರಿಲ್ಲು, ಅಳವಡಿಕೆ, ಕಲ್ಲು, ಕೂಚ, ಮುಳ್ಳು ತಂತಿಗಳು, ರಸ್ತೆ ಪಟ್ಟಿಗಳು ಇತ್ಯಾದಿ 6,99,901 ರೂಪಾಯಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಗ್ರಾಮಗಳ ಬೋರ್ವೆಲ್ಗಳ ಪಂಪ್ ಮೋಟರ್ ರಿಪೇರಿಗೆ ಬೋರ್ವೆಲ್ಗಳಿಗೆ ರೀಡಿಂಗ್ ಪಾಲಿಸುವ ಮೊತ್ತ 9,41,401 ರೂಪಾಯಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬರುವ ಎಲ್ಲಾ ಗ್ರಾಮಗಳ ಬೋರ್ವೆಲ್ಗೆ ಬೇಕಾದ ಪಂಪು ಮೋಟರ್, ಪ್ಯಾನಲ್ ಬೋರ್ಡ್, ಪೈಪ್, ಕಾಲರ್, ಕೇಬಲ್, ಇನ್ನಿತರ ಸಾಮಗ್ರಿಗಳ ಖರೀದಿ 14,46,424 ರೂಪಾಯಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮಗಳ ಬೀದಿ ಬೋರ್ವೆಲ್ಗೆ ಬೇಕಾದ ಬಲ್ಪು, ಫ್ಯೂಸ್, ಎಂಸಿಬಿ, ವೈಪ್, ಇನ್ನಿತರ ಸಾಮಗ್ರಿಗಳ ಖರೀದಿಸಿದ ಮತ್ತು ಕಚೇರಿಯ ವಿದ್ಯುತ್ ಬಿಲ್ನ ಮೊತ್ತ 20,97,52 ರೂಪಾಯಿ. ಗ್ರಾಮ ಪಂಚಾಯತಿ ಜನತಾ ಕಾಲೇಜಲ್ಲಿ ಇರ್ತಕ್ಕಂಥ ಏನು ಹೊಸದಾಗಿ ಸುಧಾರಿರುವ ಘಟಕ ಓಪನ್ ಮಾಡಿದ್ವಿ, ಅಲ್ಲಿ ಎಂತ ಯಂತ್ರೋಪಕರಣಗಳು ಖರೀದಿ ಬಾಬತ್ ಇವೆ? ಎಷ್ಟು ವರ್ಷ ಬೇಕು ನಿಮ್ಗೆ? ಎಷ್ಟು ವರ್ಷ ಬೇಕು? ಓಪನ್ ಆಗಿದೆಯಾ ಅದು? ಅಳವಡಿಸಿದೀರಾ? ಅಳವಡಿಸಿದೀವಿ. ಓಪನ್ ಆಗಿದೆಯಾ? ಆಗದ್ಮೇಲೆ ಬಿಲ್ ಏನ್ ಮಾಡ್ಬೇಕು ನೀವು? ಯಂತ್ರೋಪಕರಣ ಖರೀದಿ ಮಾಡಿದ್ರೆ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆಯಾ? ಮಾಡ್ಕೊಡ್ತೀವಿ, ರನ್ನಿಂಗ್ ಮಾಡ್ತೀವಿ. ಅಲ್ಲ, ಕರೆಂಟ್ ಸಮಸ್ಯೆ ಇತ್ತು ಮೊನ್ನೆ ಲಾಸ್ಟ್. ಎಷ್ಟು ವರ್ಷ ಬೇಕು? ಅಲ್ಲ, ಕರೆಂಟ್ ಮೊನ್ನೆ ಮಾತಾಡಿದ್ವಿ, 3 ದಿನದಲ್ಲಿ ಹಾಕ್ಸಿದೀವಿ ಕರೆಂಟ್. ಇವಾಗ ಟೈಮ್ ಸಿಗುತ್ತೆ, ಕರೆಂಟ್ ಕಲೆಕ್ಷನ್ 3 ದಿನದಲ್ಲಿ ಕಳಿಸಿದೀವಿ, ಈಗ ನಾಳೆ ನಡೆದ್ರೆ ಓಪನ್ ಮಾಡಿಸ್ತೀವಿ. ಗ್ರಾಮ ಸಭೆ ಮಾಡ್ತಾ ಇದೀವಿ ಅಂತಂದ್ಬಿಟ್ಟು ಇವಾಗ ನಿಮ್ಗೆ ಟೈಮ್ ಸಿಗ್ತಾ ಅದು ಮಾಡೋದಕ್ಕೆ? ಕೇಳಿಸ್ಕೊಳ್ಳಿ ಸರ್, ನೀವು 2023-24 ಅಂದ್ರೆ ಮಾರ್ಚಲ್ಲಿ ಪರ್ಚೇಸ್ ಮಾಡಿಬಿಟ್ಟಿರೋದು. ಯಾವ ಮಾರ್ಚ್? 7 ಮೊನ್ನೆ ಮಾರ್ಚಲ್ಲಿ. ಮೊನ್ನೆ ಮಾರ್ಚಲ್ಲಿ ಅಂದ್ರೆ ಎಷ್ಟು ತಿಂಗಳ ಸರ್ ಇಲ್ಲಿವರೆಗೂ? ಮಾತಾಡಿ ಏನಾದ್ರು, ಏನೇ ಒಂದು ಗ್ರಾಮ ಸಭೆ ಆದ್ರೆ ಏನಾದ್ರು ನೀವು ಮಾತಾಡೋದೇ ಇಲ್ಲ, ಸೆಕ್ರೆಟರಿ ಮುಂದೆ ಬಿಡ್ತಾರೆ. ಮತ್ತೆ ನೀವೇನಿರೋದು? ನೀವೇನಿರೋದು? ಈಗ ನಿಮ್ಮ ನೀವು ಅದನ್ನ ಇನ್ಸ್ಟಾಲ್ ಮಾಡಿದಿರಿ ಅಂದ್ರೆ ಮತ್ತೆ ಕೆಲಸ ನಡೀಬೇಕಲ್ವಾ? ನೀವು ಇವಾಗ ಬೆಸ್ಕಾಮ್ಗೆ ಬಿಲ್ ಎಲ್ಲ ಕೊಟ್ಟಿದ್ದೀರಿ ಸರ್, ಕೇಳಿಸ್ಕೊಳ್ಳಿ. ಬೆಸ್ಕಾಮ್ಗೆ ನೀವು ಏನೇನ್ ಪೇಮೆಂಟ್ ಮಾಡ್ಬೇಕೆಲ್ಲ ಮಾಡಿದಿರಿ. 6 ತಿಂಗಳಿಂದ ಯಾಕೆ ಓಲ್ಡ್ ಅಲ್ಲಿ ಇಟ್ಟಿದ್ರಿ ಕರೆಂಟ್ ಕಲೆಕ್ಷನ್? ಕೇಳ್ಬೇಕಲ್ವಾ ನೀವು? ಅವ್ರಿಗೆಲ್ಲ ಪೇಮೆಂಟ್ಗಳೆಲ್ಲ ಮಾಡಿದಿರಲ್ಲ ಗ್ರಾಮ ಪಂಚಾಯತಿಗೆ. ನೀವೇ ನಮ್ಗೆ ಲಾಸ್ಟ್ ಟೈಮಲ್ಲಿ ಕೇಳಿಸ್
ಊರಲ್ಲಿ ವಾರ್ಡ್ ಸಭೆ ಮಾಡ್ದಾಗ ನೀವೇ ಹೇಳಿದ್ದು ಆರು ತಿಂಗಳಿಂದ ಕಾಲ್ ಮಾಡ್ತಾ ಇದೀವಿ, ಅವ್ರು ನಮ್ಗೆ ಪ್ರತಿಕ್ರಿಯಿಸ್ತಾ ಇಲ್ಲ ಅಂತ. ನಿಮ್ಗೇನ ಒಂದು ಪಂಚಾಯತಿಗೆಲ್ಲ ಬೆಸ್ಕಾಂ ಅವರು ಈ ರೀತಿ ಮಾಡೋದಾದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಇಲ್ಲ. ಇದೊಂದು ಪ್ರಶ್ನೆ, ಅವರು ಅಧಿಕಾರದಲ್ಲಿದ್ದಾಗ ವಾಟರ್ ಫಿಲ್ಟರ್ ಮೇಲೆ ಕಟ್ಟಿರೋ ಬಿಲ್ಡಿಂಗ್ಗೆ ನಿಮ್ಗೆ ನಾವು ಅರ್ಜಿ ಕೊಟ್ಟಿದ್ದೀವಿ. ಅಲ್ಲ ಸರ್, ನೀವು ಕೊಟ್ಟಿದ್ರ ಅರ್ಜಿ, ಯಾಕೆ ನೋಟಿಸ್ ಕೊಟ್ಟಿದ್ರ, ಯಾರೇ ಮೆಂಬರ್ ಆಗಿ ಅದ್ರ ಬಗ್ಗೆ ಏನಾದ್ರು ಮಾತಾಡಿದಾರ? ಹೋಗೋಣ ಮಾತಾಡಿದಿರ ನೀವು ಏನ್ ಕೊಡ್ಬೇಕು? ನೋಡ್ರಿ ನೀವು, ನಿಮ್ಮ ಹತ್ರ ನೋಡ್ಕೊಂಡು ಏನ್ ಮಾಡ್ತಾರೆ ಕೊಡ್ರಿ ನೀವು. ಮಂಜಕ ನಿನ್ ಪೀಣ್ಣ ಆಗಿರೋದು, ನೀನ್ ಮಾತ್ರ ಮಾತಾಡಿದ್ಯಾ? ಅದ್ರ ಬಗ್ಗೆ ನಾವು ದೇವಸ್ಥಾನದಲ್ಲಿ ಹೇಳಿದ್ವಿ. ಈ ದೇವಸ್ಥಾನದಲ್ಲಿ ಕೇಳುವಂತದ್ದು ಏನು ವಿಷಯ ಅಪ್ಪ? ಅರ್ಜಿ ಕೊಟ್ಟರೆ ಯಾಕೆ ದೇವಸ್ಥಾನದಲ್ಲಿ ಪಂಚಾಯತಿಯಿಂದ ಯಾರು ಕೊಟ್ಟಿರೋ ಅರ್ಜಿ? ಅವ್ರು ಯಾರು ಕೊಟ್ಟಿದ್ರು ಅವ್ರು ಕೇಳಬೇಕು. ಪಂಚಾಯತಿಯಿಂದ ದೇವಸ್ಥಾನ ಟ್ರಸ್ಟ್ಗೆ ಅರ್ಜಿ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ನಾವು ಮೆಂಬರ್ ಆಗಿ, ನಾವು ಮೆಂಬರ್ ಆಗಿ ದೇವಸ್ಥಾನಕ್ಕೆ ಹೋಗಿ ಕೇಳಿದ್ವಿ, ನೋಡಪ್ಪ ಪಂಚಾಯತಿ ಕಡೆಯಿಂದ ಅರ್ಜಿ ಬಂದಿದೆ, ನಾವು ಮೆಂಬರ್ಸ್ ಇದೀವಿ ಇಲ್ಲಿ, ಏನಾದ್ರು ರಿಪ್ಲೈ ಕೊಡಿ ಇಲ್ಲಾಂದ್ರೆ ಬಾಡಿಗೆ ಕೊಡಿ ಅಂತ ಕೇಳಿದ್ವಿ. ಅವ್ರೇನು ಹೇಳ್ತಾರೆ, ಅವ್ರ ಕೈ ಡಾಕ್ಯುಮೆಂಟ್ ಸಿಕ್ಕಿದೆ ಅಂತೆ, ಡಾಕ್ಯುಮೆಂಟ್ ಇದೆ ಅಂತೆ, ಇವತ್ತು ನಾಳೆ ಅರ್ಜಿಯಲ್ಲಿ ರಿಪ್ಲೈ ಮಾಡ್ತಾರೆ. ಒಂದು ನಿಮಿಷ ಇರಪ್ಪ, 5 ವರ್ಷದಿಂದ ನನಗೆ ಗೊತ್ತಿಲ್ಲ, ನೀವು ಈಗ ಕೊಟ್ಟಿದ್ದೀರ ಅರ್ಜಿ. ನಾನು ನಿಮಿಷ ನಿಮಿಷ ಇರಪ್ಪ, ಒಂದು ನಿಮಿಷ ಇರಿ. ನಾನು ಮೆಂಬರ್ ಆಗಿ ಪಂಚಾಯತಿ ಪಂಚಾಯತಿ ಪರವಾಗಿ ಹೋಗಿ ಅವ್ರನ್ನ ಕ್ವಶನ್ ಮಾಡ್ತಾರೆ. ಅವರು ಏನ್ ಹೇಳಿದ್ರು ಅಂದ್ರೆ, ನಮ್ಗೆ ಇದು ದೇವಸ್ಥಾನದ್ದು ಸಿಕ್ಕಿದೆ, ದೇವಸ್ಥಾನ ಹೆಸರಲ್ಲಿ ಇದೆ, ಹಾಗಾಗಿ ನಾವು ಅರ್ಜಿ ರಿಪ್ಲೈ ಮಾಡ್ತೀವಿ ಮಾಡಿದ್ರೆ. ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಅವ್ರು ಬರುವಾಗ ಮಾತಾಡ್ತಾರಂದ್ರೆ ನೀವು ನಿಮ್ಮ ಪಂಚಾಯತ್ನಲ್ಲಿ ಅಧಿಕಾರಿಗಳನ್ನ ಪೇಪರ್ ಕೊಡ್ಲಿ. ಯಾವ್ದು ಡಾಕ್ಯುಮೆಂಟ್ ಅಂತಂದ್ರೆ, ನಿಮ್ಗೆ ಪಂಚಾಯತಿಯಿಂದ ಏನಾದ್ರೂ ಪರ್ಮಿಷನ್ ಕೊಟ್ಟಿದ್ರೆ ಅಂತಾನೆ ಅದ್ ಮಾಡ್ಕೊಳಕ್ ಸಾಧ್ಯ. ಆಮೇಲೆ ನಮ್ಮ ಸುತ್ತಮುತ್ತ ಪಂಚಾಯತಿ ಇರುತ್ತೆ, ಶ್ರೇಷ್ಠವಾದ ಪಂಚಾಯತಿ ಅಂದ್ರೆ ನೀವು ಒಂದು ನೋಟಿಸ್ ಕೊಡ್ಬೇಕಂದ್ರೆ 5 ವರ್ಷಕ್ಕೆ ಮುಂಚೆ ಒಂದು ರಜೆ ಕೊಡ್ಬೇಕು. ಲಾಸ್ಟ್ ಟೈಮ್ ಗ್ರಾಮ ಸಭೆಗೆ ಅದಕ್ಕಿಂತ ಮುಂಚೆ 3 ವರ್ಷಕ್ಕೆ ಮುಂಚೆ ಒಂದು ಕೊಟ್ಟಿದ್ದ ಅರ್ಜಿನ ಈಗ 7 ವರ್ಷ ಆದ್ಮೇಲೆ ಒಂದು ನೋಟಿಸ್ ಕೊಡ್ತಾ ಇದ್ದೀರ ಅಂತಂದ್ರೆ ಇನ್ ಯಾವ ಮಟ್ಟಕ್ಕೆ ನೀವು ಪಂಚಾಯತಿ ಕೆಲಸ ನಡೆಸ್ತೀರ ಅನ್ನೋದು ಗೊತ್ತಾಗ್ತದೆ. ಯಾಕೆ ಸರ್ ಇಷ್ಟು ಜಿಲ್ಲೆ ಆಯ್ತಿದ್ದು ಮಾತಾಡಿ? ದೇವಸ್ಥಾನ
ಏನು ಸ್ವಲ್ಪ ಜನ ಸಂಬಂಧಿಸಿದ ಒಂದು ದೇವಸ್ಥಾನ ತಗೋಬಂದು ಊರಿನ ದೇವಸ್ಥಾನ ಅಂತ ಹೇಳ್ಬೇಡಿ. ಅದು ಮುಜರಾಯಿ ಮಾಡಿ ಅವ್ರ ಕಡೆಯಿಂದ ತಗೋಬೇಕು ಕೆಲಸ. ಆಮೇಲೆ ಮಂಜೂರಾತಿ ಆಗೋದು ಡಿಸಿ ಲೆವೆಲ್ ಆಗಬೇಕು.
ಪಂಚಾಯತಿಗಳಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಒಂದ್ ಕೆಲಸ ಕಂಪ್ಲೀಟ್ ಆಗಿರೋ ನೀವು ಹೇಳಿಲ್ಲ ಪ್ರೊಸೆಸ್ ಅಲ್ಲಿ ಅಂದ್ರೆ ಪ್ರೊಸೆಸ್ ಅಲ್ಲಿ ನಮ್ಮ ಚಿಕ್ಕ ವಯಸ್ಸಿನಿಂದ ಎಲ್ಲ ಭಾರತ ಮುಂದುವರೆದಂತ ರಾಷ್ಟ್ರ ಅಂತ ಓದ್ತಾನೆ ಇದೀವಲ್ಲ, ಮುಂದುವರಿತಾರಂತ ರಾಷ್ಟ್ರ ಅಂತ ಹಂಗೆ ನಮ್ಮ ಪಂಚಾಯತಿ ಮುಂದುವರಿತಾನೆ ಇದೆ. ಯಾಕೆ ಎಲ್ಲ ಕೆಲಸಗಳು ಡಿಲೆ ಮಾಡ್ತೀರಿ? ಯಾಕೆ ನಿಮ್ಮ ಸಮಸ್ಯೆ ತಗೋಬಿಡ್ಬೇಕು? ಯಾಕೆ ನೀವು ಅದನ್ನ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮಾಡಿ ಅಂದ್ರು ಒಂದು ಮಾತು ಹೇಳ್ತೀನಿ. ನಾವು ಸಹಿತ ನಮ್ಮ ಜೊತೆ ಕೈ ಮುಗಿಸಿ ತಾಸರ ಹತ್ರ ಅದೇ ರೀತಿ ಕೇಳಕ್ಕೆ ಸ್ವಲ್ಪ ಬೇಗ ಅದ್ರ ಬರ್ತೀವಿ ಸರ್. ನಮ್ಮ ಕೆಲಸ ನಮ್ಮನೆ ಆಮೇಲೆ ಇನ್ನೊಂದು ಹೇಳ್ಬೇಕಾ, ನಾವೇ ಬರ್ದಪ್ಪ ಏನಿಲ್ಲ, ನಮ್ಮ ಪ್ರತಿನಿಧಿಗಳಾಗಿ ಇವ್ರು ಇರ್ಬೋದು, ಅದಕ್ಕಂತ ಅವ್ರು ವೋಟ್ ಮಾಡೋದು, ಅವ್ರನ್ನ ಕರ್ಕೊಂಡೋಗಿ ಅವ್ರು ವೋಟ್ ತಗೊಂಡಿರೋದು ಅದಕ್ಕೆ ತಾನೆ ನಿಮ್ ಪರವಾಗಿ ನಾನು ಕೆಲಸ ಮಾಡ್ತೀನಿ ಅಪ್ಪ ಅಂತ ಪಂಚಾಯತಿ ಕರ್ಕೊಂಡೋಗಿ ನಾನೇ ಮಾಡೋದು. ನೀವೇ ಬನ್ನಿ ಅಂತಲ್ಲ ಆ ಕಡೆ ಹೋದ್ರೆ ಎಚ್ಚರಿಕೆ ಕೊಡಿ. ನಿಮ್ಮೊಂದು ಅಲ್ಲ ಸರ್, ನಾನು ಹೋಗಿ ಹೇಳ್ತೀನಿ ನಮ್ಮ ಪರವಾಗಿ ಅವ್ರನ್ನ ಚುನಾಯಿಸಿರೋದು ಅದಕ್ಕೆ ಅಲ್ವ, ಅವ್ರು ಪ್ರಮಾಣ ಮಾಡಿರೋದು ಅದೇ ಅಲ್ವಾ. ಭ್ರಷ್ಟಾಚಾರ ಏನಂತ ಹಾಕಿರ್ತಾರೆ, ನಿಮ್ಮ ಎಲ್ಲ ಕೆಲಸಗಳನ್ನು ಅಭಿವೃದ್ಧಿಯೇ ನನ್ನ ದಾರಿ ನನ್ನ ಗುರಿ ಅಂತ ಮಾತಾಡಿರ್ತಾರೆ. ಕೇಳಿ ಬನ್ನಿ ಸರ್ ಹೋಗೋಣ, ನಿಮ್ಮೂರು ಹೊರಟಿರ್ತಾರಂತ ಒಂದು ಅರ್ಜಿ ಬಂದಿದೆ. ನಮ್ ಕೆಲ್ಸ ಅಲ್ಲ ಅಂತೀರಿ, ಅವ್ರ ಕೆಲ್ಸಕ್ಕೆ ಯಾರು ನೇಮಿಸಿದಾರೆ ಅವ್ರು ಬಂದಿದ್ರಲ್ಲ ಅವ್ರನ್ನ ಕೇಳಿ ಯಾಕೆ ನೀವು ಮಾಡಿಲ್ಲ ಈ ಕೆಲ್ಸ ಅಂತ. ಏನಾದ್ರೂ ಕೆಲಸ ಆಗ್ಬೇಕಂದ್ರೆ ಅರ್ಜಿ ಕೊಡಿರ್ತೀರಾ? ಆ ಅರ್ಜಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದೀರಾ ನೀವು? ಅದನ್ನ ಹೇಳಿ ಟ್ವೆಂಟಿ ಟು ಪಾಯಿಂಟ್ ಫೈವ್ ಪ್ರತಿ ಸರಿ ಮೆನ್ಷನ್ ಮಾಡಿ ಹೋಗಿದ್ದೆಲ್ಲ ಬಿಟ್ಬಿಡೋದು ಅಂತ ಒಂದೇ ವಿಚಾರ. ನಾ ಪ್ರತಿ ಒಂದು ವಿಚಾರ ಊರಿಗೆ ಬಂದು ಕರೆಕ್ಟ್ ಆಗಿ ವೆರಿಫಿಕೇಶನ್ ಮಾಡಿದ್ದೀನಿ. ಅಧಿಕಾರಿ ಬಂದಿಲ್ಲ ಇಲ್ಲಿ ರಾಮಸಭೆಗೆ, ಯಾಕೆ ಬರ್ಬೇಕು ಬಂದಿಲ್ಲ ಸರ್? ಏನು ಬಂದಿಲ್ಲ
ನೀವು ಬರ್ತಾ ಇದ್ರೆ ಅವ್ರು ಮಾತಾಡ್ಬೇಕಾಗಲ್ಲ ನಿಮ್ ಕೈಯಲ್ಲ ಯಾಕೆ ಮಾಡ್ ನ್ಯಾಯ ಯಾಕೆ ಅವ್ರು ನಿಮ್ ಕೈ ದೊಡ್ಡಪ್ಪನಾ ಮದ್ದು ಅಂಬಿಟ್ಬಿಡ ನಂಗೆ ಕೆಲಸ ಇಲ್ಲ ಮನೆಯಲ್ಲ ಅವ್ ಕೆಪಾಸಿಟಿ ಇಲ್ಲ ಮಾತಾಡೋದಿತ್ತ ಯಾಕೆ ಇದಾರ ಮಾತಾಡೋದು ಉದ್ದೇಶ ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಮುತ್ತನೂರು ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ಅಧಿಕಾರಿಗಳು ಇರಬೇಕು. ಇವರು ನಮ್ಮ ಪಿಡಿಒ ಸಾಹೇಬರು ಅವ್ರಿಗೆ ಕಳಿಸ್ತಾರೆ, ಏನು ಪತ್ರಿಕಾ ಮೂಲಕ ಕಳಿಸ್ತಾರೆ, ಅವರು ಬಂದಿರಲ್ಲ. ಇದು ಒಂದು ಪಾಯಿಂಟ್ ನಂಬರ್ ಒಂದು ಅರ್ಥ ಮಾಡ್ಕೊಂಡಿದೆ. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಅವ್ರು ಹೇಳಿದ ಇವಾಗ ನಿನ್ನೆ ಪಂಚಾಯತಿ ನಮ್ಗೆ ಗ್ರಾಮ ಸಭೆ ಅವ್ರಿಗೆ ಅದನ್ನ ಒಂದು ನಿಮಿಷ ಮಾತಾಡ್ಬಿಡ್ತೀನಿ ನಾನು ಒಂದು ನಿಮಿಷ ನಿಮಗೆ. ಯಾಕಂದ್ರೆ ಈಗ ನಾವು ಒಂದು ಜನಪ್ರತಿನಿಧಿ, ನಾವು ಏನು ತಪ್ಪು ಮಾಡ್ತಿರುವಾಗ ಇಲ್ಲಿ ಸಹಸ್ರ ಮೇಲೆ ಗಲಾಟೆಗಳಾದ್ರೆ ನಮಗೂ ಎಲ್ಲೋ ಒಂದು ಕಡೆ ಮುಜುಗಾರ. ಈಗ ಗ್ರಾಮ ಸಭೆ ನಡೆಯೋ ಉದ್ದೇಶ ಗ್ರಾಮದ ಸಮಸ್ಯೆಗಳನ್ನ ಪ್ರತಿಯೊಬ್ಬರು ಆಯಾ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಜೊತೆ ನೀವು ಕೆಲಸ ಮಾಡಬೇಕು. ಈಗ ನೀನು ಕೆಲವೊಂದು ವಿಚಾರಗಳು ಹೇಳಿದೆ, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅದಕ್ಕೆ ಸೂಕ್ತ ನಿನಗೆ ಉತ್ತರವನ್ನು ಕೊಡಬೇಕಾಗ್ತದೆ. ಇವತ್ತು ಇಲ್ಲಿ ಮುತ್ತನೂರು ಪಂಚಾಯತಿನಲ್ಲಿ ನಾವು ಪ್ರತಿ ಸಲನೂ ಬಾಡಿ ಮೀಟಿಂಗ್ ಇದ್ದಾಗ ಹೇಳ್ತೀವಿ ಸರ್, ಗ್ರಾಮ ಸಭೆ ನಡೆಯುವಾಗ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇರಲೇಬೇಕಂತ ನಾವು ಹೇಳ್ತೀವಿ. ಇಲ್ಲಿ ದುರ್ದೈವ ಏನಂತ ಹೇಳಿದ್ರೆ ನೋಡಿ, ಕೆಇಬಿ ಅವರು ಕೂಡ ಬಂದಿಲ್ಲ, ಬರೀ ಈ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕೆಇಬಿ ಅವರು ಮಾತ್ರ ಬಂದವ್ರೆ. ಇನ್ ಮಿಕ್ಕಿದ ಉಳಿದ ಏಳು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕೆಇಬಿ ಅವರು ಬಂದಿಲ್ಲ. ಬಂದಿದ್ದಾರ ಸರ್? ಬಂದಿದ್ದಾರ? ಇದು ನೋಡಿ, ಇದು ಇಲ್ಲಿ ದುರ್ದೈವ. ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನಮ್ಗೆ ಅಧಿಕಾರಿಗಳೊಂದು ಸಮಸ್ಯೆ ಇದೆ, ಬಹಳ ಸಮಸ್ಯೆ ಇದೆ. ಪ್ರತಿ ಗ್ರಾಮ ಸಭೆಯಲ್ಲಿ ಕಳಸಾರಿ ಮಾಡಿದವ್ರು ಪಂಚಾಯತಿ ಅಧಿಕಾರಿಗಳು ನಮ್ಮ ಆಡಳಿತ ಮಂಡಳಿ ಬಿಟ್ರೆ ಬೇರೆ ಅಧಿಕಾರಿಗಳು ರವೀಂದ್ರನಲ್ಲಿ ಬಾಲಾಜಿ ಒಬ್ಬರು ಬರ್ತಾರೆ, ಮಿಕ್ಕವರು ಯಾರ ತೋಟಗಾರಿಕೆ ಆಮೇಲೆ ಶಿಶು ಅಭಿವೃದ್ಧಿ ಬರ್ತಾ ಇದ್ದಾರೆ. ಇಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ಅಧಿಕಾರಿಗಳು ಬಂದ್ರೇನೆ ನಮ್ಗೆ ಎಲ್ಲ ಪರಿಪೂರ್ಣವಾಗಿ ನಮ್ಗೆ ಉತ್ತರ ಸಿಗೋದು. ಇಲ್ಲಿ ಇನ್ನೊಂದು ಏನಂತ ಸಮಸ್ಯೆ ಅಂತ ಹೇಳಿದ್ರೆ, ದಯವಿಟ್ಟು ನಾನು ನಿಮ್ಗೆ ಇನ್ನೊಂದು ಎಚ್ಚರಿಕೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದಂದ್ರೆ, ಗ್ರಾಮ ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿಗೆ ಒಳಪಡುವ ಕೆಲಸಗಳು ಮಾತ್ರ ಮಾಡ್ಬೋದು. ಕೆಲವೊಂದು ರೆವಿನ್ಯೂ ಆಗಿರ್ಬೋದು, ಇನ್ನೊಂದು ಇವದ್ದು ಯಾವ್ದನ್ನ ಅಲ್ಲಿ ಏನನ್ನ ಇದ್ರೂ ಆ ಮುಖಾಂತರನೇ ಆಗ್ಬೇಕು. ಇಲ್ಲಿ ಸಮಸ್ಯೆ ನಮ್ಗೆ ಇದೇ ಪ್ರಾಬ್ಲಮ್ ಇರೋದು. ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ, ನಿಮ್ಮ ಸಮಸ್ಯೆ ಏನೇ ಇದ್ರು ಅದನ್ನ ಒಂದು ಬರೀ ಮಾತಲ್ಲಿ ಹೇಳಿದ್ರೆ ಸಾಲದು. ನೀನ್ ಹೇಳಿ ನೋಡಪ್ಪ, ನಿನ್ನ ನಾನು ಅಭಿನಂದಿಸ್ತೀನಿ. ನೀನು ಒಬ್ಬ ಸಾರ್ವಜನಿಕರ ಉದ್ದೇಶಕ್ಕಾಗಿ ನೀನ್ ಕೇಳ್ತಾ ಇರೋದು, ನಾನು ಅದನ್ನ ನಿನ್ನ ನಾನು ಶಭಾಷಿಸ್ತೀನಿ. ಯಾಕಂದ್ರೆ ನಿನ್ನ ಹಬ್ಬು ಅದು, ನೀನ್ ಕೇಳುವಂತ ಹಬ್ಬು. ನಾವೇನ್ ಹೇಳದಂದ್ರೆ, ನೀನು ಇವತ್ತು ಏನು ಇಲ್ಲಿ ಫಾಲೋ ಮಾಡ್ತಾ ಇದೆಯಲ್ಲ, ದಯವಿಟ್ಟು ಅಧಿಕಾರಿಗಳಿಗೆ ಪಿಡಿಒ ಅವ್ರಿಗಾಗ್ಲಿ ಸೆಕ್ರೆಟರಿಗಾಗ್ಲಿ ಅವ್ರನ್ನ ಇಟ್ಕೊಂಡು ಒಂದು ಲೆಟರ್ ಅಲ್ಲಿ ಹಾಕ್ಸ್ಕೊಂಡು ತಗೊಂಡೋಗಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ವಿತ್ ಮೀಡಿಯಾ ಸಮೇತ ಹೋದ್ರೆ ಕೆಲಸ ಆಗ್ತದೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ಜನಪ್ರತಿನಿಧಿ ಪಂಚಾಯತಿ ಮೆಂಬರ್ ಅವ್ರು ಏನಿದೆಯೋ ಏನು ವರ್ಷಕ್ಕೊಂದ್ಸಲಿ ಏನ್ ಪಟ್ಟಿ ಮಾಡಿ ಆ ಕೆಲಸ ಮಾಡಬಹುದು ಅಂತ ಹೇಳ್ಬೋದು. ಅಷ್ಟು ಬಿಟ್ರೆ ಬೇರೆ ನಮ್ಗೂ ಏನ್ ಜಾಸ್ತಿ ಯಾರು ಬಂದಿಲ್ವೋ ಅಧಿಕಾರಿಗಳು ಅವ್ರ ಶೋಕೀಸ್ ನೋಟಿಸ್ ಜಾರಿ ಮಾಡಬೇಕು. ಅದು ಮಾಡಕ್ಕಾಗುತ್ತಾ ಇಲ್ವಾ ಹೇಳಿ? ಯಾರು ಬಂದಿಲ್ವೋ ಅವ್ರು ಕೊಡಿ.
ಗ್ರಾಮ ಸಭೆ ಏನ್ ನಡೆಸೋದು ಪಂಚಾಯತ್ ಸಂಬಂಧಪಟ್ಟಂಗ್ ಮಾತ್ರ ನಾವು ಕೆಲಸ ಮಾಡಬಹುದು. ಮೇಲ್ನೋಟ ನಂಬದಿಲ್ಲ ಅಂದ್ರೆ ಮೇಲ್ನೋಟ ಮಿಷನ್ ತಪ್ಪೋದೇ ಇದೆ. ಹೋಗ್ಲಿ, ಇಷ್ಟು ಜನ ಒಂದೇ ದಿವಸ ಬಿಡುಗಡೆ ಮಾಡ್ಕೊಂಡು ಹೋಗಕ್ಕಾಗುತ್ತಾ? ಆಗೋದಿಲ್ಲ. ಇವಾಗ ನೀವು ಶೋ ಕಾಸ್ಟ್ ನೋಟಿಸ್ ಕೊಡ್ತೀರಾ, ಅವ್ರ ಕೆಲಸದಿಂದ ಕಿತ್ತೋಗಿದ್ದಾರೆ ಅಂತ ಇಟ್ಕೊಳ್ರಿ. ನೆಕ್ಸ್ಟ್ ನಮ್ಮ ಸಮಸ್ಯೆ ಯಾರ ಹತ್ರ ಹೇಳ್ಕೋಬೇಕು? ಅದನ್ನೇ ಹೇಳ್ತಾ ಇರೋದು. ಅವ್ರು ನಮ್ಮ ಗ್ರಾಮದವ್ರು ಕೇಳ್ತಾ ಇದ್ರು. ಅದಕ್ಕೆ ಅಲ್ಲ ಹೇಳಿ ಕೇಳಿ, ಏನ್ ಶೋ ಕಾಸ್ಟ್ ನೋಟಿಸ್ ಕೊಟ್ಬಿಟ್ಟು ಅವ್ರಿಗೆ ಏನು ಎಚ್ಚರಿಕೆ ಕೊಡಿ. ನೀವು ಗ್ರಾಮ ಸಭೆ ಮುಗಿಸ್ಬಿಟ್ಟು ಇನ್ನೊಂದು ಗ್ರಾಮ ಸಭೆ ಫಿಕ್ಸ್ ಮಾಡಿ. ಒಳ್ಳೇದು, ನೀವು ಪ್ರತಿ ಸರಿ ಮಾಡೋದು, ನಾವು ನಿಮ್ಮ ಹತ್ರ ಬರೋದು. ಇದೇ ನೀವು ಇವಾಗ ಅವ್ರ ಗ್ಯಾರಿಗೆ ಅಧಿಕಾರಿಗಳಿಗೆ ಲೆಟರ್ ತರಿಸಿದ್ದೀರ? ಎಷ್ಟು ದಿವಸಕ್ಕೆ ಮುಂಚೆ ಲೆಟರ್ ತರಿಸ್ತಾ ಇದ್ರು? ಅಧಿಕಾರಿಗಳ ಜವಾಬ್ದಾರಿ ಏನಂದ್ರೆ ಅವ್ರು ಯಾವ ಕ್ವಶನ್ ಕೇಳಿದ್ರೆ ಅದಕ್ಕೆ ನಾವು ತಯಾರಿರ್ಬೇಕು ಸರ್. ಪ್ರತಿ ನಮ್ಮ ಪ್ರತಿ ಸರಿ ಹೋಗ್ತೀವಿ ಮಾತಾಡ್ತೀವಿ, ಏನ್ ಪ್ರಯತ್ನ ಅದೇ ಆಗ್ತಾರ. ಯಾವ್ದಕ್ಕೆ ಅರ್ಜಿ ಕೊಟ್ಟಿದ್ದೀರಾ, ಯಾವ ಇಲಾಖೆ ಬರ್ದಿದ್ದೀರಾ? ಅವ್ರು ಕೊಟ್ಟಿದ್ರೆ ಸಮಾಧಾನ ಇತ್ತಾಯ್ತು. ನಾವ್ ಏನು ಮಾಡಿಲ್ಲ ಅಂತ ಅವ್ರು ಅನ್ಕೊಂತಾರೆ. ಬಾಯಿ ಮಾತಾಡಲ್ಲ. ಈ ಗ್ರಾಮ ಸಭೆಯಲ್ಲಿ ಯಾವತ್ತಾಗಲಿ ಒಂದೇ ಒಂದು ಗ್ರಾಮ ಸಭೆಯಲ್ಲಿ ಡೇಟಾ ಸಮೇತ ಮಾತಾಡಿದ್ ನಾನು ನೋಡೇ ಇಲ್ಲ. ಮಾತಾಡೋರು ಡೇಟಾ ಇಟ್ಕೊಂಡು ಮಾತಾಡ್ಬೇಕು. ಸುಮ್ಮನೆ ಅಲ್ಲೇನೋ ಮಾಡಿದೀನಿ ಇಲ್ಲೇನೋ ಮಾಡಿದೀನಿ ಬರ್ತೀರಿ, ಮುಂಚೆ ಪ್ರಿಂಟ್ ಆಗಿರ್ತದೆ, ಓದ್ತೀರಿ, ಓದ್ತಾ ಇರ್ತೀರಿ. ಸೆಂಟ್ರಲ್ ಯಾರಾದ್ರೂ ಕ್ವಶನ್ ಕೇಳಿದ್ರೆ ಲಾಂಚ್ ಅಲ್ಲಿ ಕೇಳಿ ಅನ್ನೋದು, ಲಾಂಚ್ ಅಲ್ಲಿ ಕೇಳಿದ್ರೆ ಮೇಲಿನ ಅಧಿಕಾರಿಗಳಿಗೆ ಹೇಳೋದು. ಈ ಸಂಭ್ರಮಕ್ಕೆ ನೀವು ಯಾಕೆ ಗ್ರಾಮ ಸಭೆ? ಒಂದ್ ಕೆಲಸ ಮಾಡಿ, ಹೆಂಗಿದ್ರು ಏನ್ ಮಾಡಿದ್ರು ಬಿಲ್ ಹಾಕಿ ಹಾಕ್ತೀರ ಪಂಚಾಯತಿಲೆ. ಇವತ್ತಿನ ಗ್ರಾಮ ಸಭೆದು ಬಿಲ್ ಹಾಕಿರ್ತೀರಿ, ಇಷ್ಟು ವಾಟರ್ ಬಾಟ್ಲು, ಇಷ್ಟು ಟೀ ಬಂತು, ಇಷ್ಟು ಬಿಸ್ಕೆಟ್ ಬಂತು, ಮೈಕ್ ಕಲೆಕ್ಷನ್ ಪೆಂಡಲ್ ಅಂತೆಲ್ಲ. ಇದು ಬರಲ್ಲ, ಹಿಂದೆ ಇರೋದು ಹಾಕೊಂತೀರಿ ಬ್ಯಾಕ್ ಡ್ರಾಪ್ದು. ಓಕೆ ಸಂತೋಷ, ಇನ್ನೊಂದ್ಸತಿ ಬಿಲ್ ಮಾಡ್ಕೊಳ್ಳಿ, ಇನ್ನೊಂದ್ಸತಿ ಮಾಡಿ ಗ್ರಾಮ ಸಭೆ. ದಯವಿಟ್ಟು ಜನಗಳು ಯಾರಾದ್ರೂ ಇನ್ನಾದ್ರೂ ಬುದ್ಧಿವಂತರಾಗಿದ್ರೆ ನಮ್ಗೆ ಸರಿಯಾಗಿ ಮಾತಿನ ಮುಖಾಂತರ ನಮ್ಮ ಉತ್ತರ ಹೇಳಿ ಇಲ್ಲ ನಮ್ಗೆ ಹೇಳಿ ಸರ್. ಈಗ
ಸಾಮಾನ್ಯ ಜನರು
ನಾಲ್ಕು ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ರ ನಮಗೆ ಹಲೋ ಈಗ
ಎಲ್ಲ ಪರವಾಗಿ ನಾನು ರಿಪೇರ್ ಮಾಡ್ತೇನೆ.
ದಯವಿಟ್ಟು ನಾವು 19 ಜನ ಸದಸ್ಯರು, ನೀವು ಪಿಡಿಒ ಸಾಹೇಬರು, ನಿಮ್ದು ಜಾಸ್ತಿ ಪಾತ್ರ ಇದೆ. ಸಾರ್ವಜನಿಕರು ಏನಾರ ಸಾಲ ಕುಂದು ಬರ್ತಿರ್ಲಿದ್ರೆ ದಯವಿಟ್ಟು ಬರ್ಕೊಳ್ಳಿ ಸರ್. ಸುಮ್ನೆ ಬರೀ ಮಾತೆ ಮಾತಾಡ್ತೀರಿ ಹೊರತು ಅದು ಕಾರ್ಯಕರ್ತಕ್ಕೆ ಆಗ್ತಾ ಇಲ್ಲ. ಈಗ ಲಾಸ್ಟ್ ಟೈಮ್ ಕೇಳಿದ್ದಲ್ಲ, ಯಾಕೆ ಅವ್ರ ದಿನ ಪರಿಹಾರ ಮಾಡಿಲ್ಲ? ನೀವು ಮಾಡ್ತೀರಲ್ಲ, ನೀವು ಮಾಡಿ ಇಲ್ಲ ಅಂದ್ರೆ ನೋಡಪ್ಪ, ನಾನು ಹೇಳ್ತಾ ಇದ್ದೀನಿ ಅವ್ರು ಕೆಲಸ ಮಾಡಿಲ್ಲ ಅಂದ್ರೆ ನೀವು ಒಂದು ತಪ್ಪು ಕೊಡೋಪ್ಪ, ನಾನು ಬರ್ತೀನಿ ನಿಮ್ ಜೊತೆ ಹೋಗಪ್ಪ, ನಾನು ಕಂಪ್ಲೇಂಟ್ ಮಾಡಪ್ಪ. ಈಗ ಗ್ರಾಮ ಸಭೆ ಮೊದಲನೇ ಸಲ ಆಗ್ತಾ ಇದೆ, ದಯವಿಟ್ಟು ನಿಮ್ಮ ಮನವಿಯನ್ನ ಕೊಡಿ. ಊರಿಗೆ ಸಮಾಧಾನ ಮಾಡ್ಬೇಕು ಅಂದ್ಬಿಟ್ಟು ಸಮಸ್ಯೆಗಳನ್ನ ದೂರ ತೊಗೊಳಕಾಗ, ಸಮಸ್ಯೆ ಇರೋ ಸತ್ಯ. ಇವಾಗ ಗ್ರಾಮ ಸಭೆ ಆಗ್ಬಿಟ್ಟಿದೆ, ಅದಕ್ಕೆ ಬಂದ್ಬಿಟ್ಟು ಕಂಪ್ಲೀಟ್ ಮಾಡೋಣ ಅಂತ ಮಾಡಿದ್ರೆ ಪ್ರತಿ ಸಲ ನೆಕ್ಸ್ಟ್ ಊರಲ್ಲ ಅವ್ರಿಗೂ ಅವ್ರದೇ ಊರದು ಮರ್ಯಾದೆ ಇರ್ತದೆ, ಅವರು ಹಂಗೆ ಕೇಳ್ತಾರೆ. ಅವತ್ತು ನೀವು ಇದೇ ಮಾತಾಡೋದು, ಲಾಸ್ಟ್ ಟೈಮು ಇದನ್ನೇ ಮಾತಾಡಿದ್ರು, ಎಷ್ಟು ಸಲ ಹಿಂಗೆ ಮಾತಾಡ್ತಾರೆ? ಇವಾಗ ನನ್ನ ಪ್ರಶ್ನೆ ಇಷ್ಟೇ, ನೀವು ಕೇಳಕ್ ಬಂದಿರೋ ಸಮಸ್ಯೆಗಳು ಹೌದಲ್ವಾ? ಜನನೇ ರೆಡಿ ಇಲ್ಲ, ಯಾರು ಮಾಡ್ತೀರಿ ನೀವು? ನಿಮಿಷ ನೋಡು ಸರ್, ನಿಮ್ಮ ಸಮಾಧಾನಕ್ಕೆ ಪಿಡಿಒ ಮಾಡಿಲ್ಲ ತಾನೆ? ಪಿಡಿಒ ಮೇಲೆ ಅಧಿಕಾರ ಇರೋದು ಯಾರು? ಈ ದಿನ ನಮ್ಮ ಗ್ರಾಮ ಸಭೆಯಲ್ಲಿ ಅಧಿಕಾರಿಗಳು ಸ್ವಲ್ಪ ಜನ ಬಂದಿಲ್ಲ, ಗೈರು ಹಾಜರಾಗಿದ್ರು. ಆದ ಕಾರಣ ಸ್ವಲ್ಪ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿತು. ಹಾಗೆ ಗ್ರಾಮ ಸಭೆನೂ ತುಂಬ ಚೆನ್ನಾಗಿ ನಡೀತು. ಏನಂದರೆ ಸಮಸ್ಯೆ ಬಗೆಹರಿಸೋದಕ್ಕೆ ಅಧಿಕಾರಿಗಳಿಲ್ವಲ್ಲ, ಅದಕ್ಕಾಗಿ ಸ್ವಲ್ಪ ಸಮಸ್ಯೆ ಆಯಿತು. ಹಾಗಾಗಿ ಗ್ರಾಮ ಸಭೆಯಲ್ಲಿ ಸ್ವಲ್ಪ ಗೊಂದಲ ಮೂಡಿತು. ನಮ್ಮ ಗ್ರಾಮ ಸಭೆ ಮಾಡಿಲ್ಲ ಅಂದರೆ ನಮ್ಮ ಹಳ್ಳಿಗಳಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯೋದು ಕಷ್ಟ ಆಗುತ್ತೆ. ಗ್ರಾಮ ಸಭೆ ನಡೀಲೇಬೇಕಾಗಿದ್ದ ಕಾರಣ ತುಂಬ ಚೆನ್ನಾಗಿ ಗ್ರಾಮ ಸಭೆ ನಡೀತು. ಹಾಗೆ ನಮ್ಮ ಸಾರ್ವಜನಿಕರ ಕುಂದು ಕೊರತೆನ ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಆ ಕೊರತೆಯನ್ನು ಬಗೆಹರಿಸ್ತೀನಿ ಅಂತ ತಿಳಿಸ್ತಾ ಇದ್ದೀನಿ. ಯಾವ ಅಧಿಕಾರಿಗಳು ಬರ್ತಿದ್ದವ್ರಿಗೆ ಏನು ಅವ್ರಿಗೆ ನೋಟಿಸನ್ನು ಜಾರಿ ಮಾಡ್ತೀವಿ. ಈ ಸಲ ಮೀಟಿಂಗಲ್ಲಿ ಚರ್ಚೆ ಮಾಡಿ ಎಲ್ಲ 19 ಜನ ಸೇರಿ ಮೀಟಿಂಗಲ್ಲಿ ಚರ್ಚೆ ಮಾಡಿ ಅವ್ರಿಗೆ ನೋಟಿಸನ್ನು ಜಾರಿ ಮಾಡ್ತೀವಿ. ಮೇಡಮ್, ಗ್ರಾಮಸ್ಥರ ವಿರೋಧ ನಡುವೆಯೂ ಈ ಸಭೆ ಅವಶ್ಯಕತೆ ಇತ್ತು? ಗ್ರಾಮಸ್ಥರ ವಿರೋಧ ಅಂದರೆ ಒಬ್ಬರು ಇಬ್ಬರು ಅಧಿಕಾರಿಗಳು ಬರೋದ ಕಾರಣ ಒಬ್ಬರು ಇಬ್ಬರು ಇದು ಮಾಡಿದ್ರು ಗ್ರಾಮ ಸಭೆ ನಿಲ್ಲಿಸೋದಕ್ಕೆ. ಹಾಗೆ ಎಲ್ಲರೂ ಅವ್ರವ್ರ ಸಮಸ್ಯೆನ ಕೇಳಿಕೊಂಡ್ರು, ಆ ಕೇಳಿದ ಕಾರಣ ಅವ್ರ ಸಮಸ್ಯೆ ಬಗೆಹರುತ್ತೆ ಅಂತ ತಿಳ್ಕೊಳ್ತಾ ಇದ್ದೀನಿ. ಎರಡೂವರೆ ಎಕರೆ ಈ ಕತೆ ಮಾಡಿದ್ದಾರೆ ಅಂತೇಳಿ ಒಂದು ಆರೋಪ ಮಾಡ್ತಿದ್ರು ಒಬ್ಬ ಇವರು, ಅದ್ರ ಬಗ್ಗೆ ಎಲ್ಲ ಅಕ್ರಮ ಬಿಲ್ಲುಗಳು ಬೇರೆ ಹೇಳ್ತಾ ಇದ್ರು, ಕೆಲಸನೇ ಮಾಡಿದ್ರೆ ಬಿಲ್ಲುಗಳು ಹಾಕಿದ್ದಾರೆ. ಇಲ್ಲ ಸರ್, ಯಾವುದು ಅಕ್ರಮ ಬಿಲ್ಲು ಒಂದೂ ನಡೆದಿಲ್ಲ. ನಮ್ಮ ಇದರಲ್ಲಿ ಕೆಲಸ ಆಗಿರೋದು ಮಾತ್ರ ಬಿಲ್ ಮಾಡಿದ್ವಿ, ಅಕ್ರಮವಾಗಿ ಯಾವುದು ನಡೆದಿಲ್ಲ. ಶರತ್ ಅವರು ಆರೋಪ ಮಾಡ್ತಾ ಇರೋದು ಕೆಲಸನೇ ನಡೆದಿಲ್ಲ, ಅನೇಕ ಬಿಲ್ಲುಗಳಾಗಿದೆ ಅಂತ. ಯಾವುದು ನಡೆದಿಲ್ಲ ಸರ್, ಇಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸರಿ ಸರ್, ಪ್ರೂವ್ ಮಾಡಲಿ. ಅದು ದಾಖಲೆಗಳು ದಾಖಲೆಗಳು ಇಟ್ಕೊಂಡಿದ್ದೀವಿ, ದಾಖಲೆಗಳನ್ನ ತೋರಿಸ್ತೀವಿ ಸರ್. ಮುತ್ತಾನಲ್ಲೂರು ಗ್ರಾಮ ಪಂಚಾಯತಿಗೆ ಒಳಪಡುವ 8 ಗ್ರಾಮಗಳ ಪೈಕಿ ಇಂದು 2024-25 ಮೊದಲನೇ ಗ್ರಾಮ ಸಭೆಯನ್ನು ನಮ್ಮ ಚಿಕ್ಕ ತಿಮ್ಮಸಂದ್ರ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ವಿ. ಇವತ್ತು ಏನು ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಯಿತು. ನಾವು ಸುದೀರ್ಘವಾಗಿ ನೋಡಿದ್ವಿ. ಇವತ್ತು ಕೆಲವೊಂದು ಗ್ರಾಮಗಳಲ್ಲಿ ಈ ರೆವಿನ್ಯೂದು ಬಗ್ಗೆ
ಮತ್ತು ಈ ಖಾತೆಗಳ ಬಗ್ಗೆ ಸ್ವಲ್ಪ ಗೊಂದಲ ಆಯಿತು. ಆದರೆ ಅವ್ರಿಗೆ ಸಮಜಾಯಿಸಿ ಉತ್ತರನೂ ನಾವು ಕೊಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಅವರು ಪಾಪ ಹೇಳ್ತಾ ಇದ್ದಾರೆ, 3 ವರ್ಷದಿಂದ ನಾವು ಓಡಾಡ್ತಾ ಇದ್ದೀವಿ, ನಮ್ಮ ಕೆಲಸಗಳಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿದೆ ಏನಂತ, ನೋಡಪ್ಪ ನಿಮ್ಮ ಕೆಲಸ ಆಗಿಲ್ಲ ಅಂದರೆ ಪಿ ಡಿ ಓ ಆದಮೇಲೆ ಮೇಲಿನ ಅಧಿಕಾರಿ ಯಾರಿದ್ದಾರೋ ಅವ್ರಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರ ಮುಖಾಂತರ ಕೆಲಸ ಮಾಡಿಸುವಂಥ ಕೆಲಸವನ್ನು ನೀವು ಮಾಡಪ್ಪ ಅಂತ ನಾನು ಹೇಳಿದ್ದೀನಿ. ಅವರು ಸಹ ಸ್ಪಂದಿಸಿದ್ದಾರೆ. ಇವತ್ತು ನಮ್ಮ ಗುರಿ ಇಷ್ಟೇ, ಉತ್ತಾನಲ್ಲೂರು ಗ್ರಾಮ ಪಂಚಾಯತಿಯಲ್ಲಿ ಕಳೆದ ಈ ಒಂದು ಬಾಡಿಯಲ್ಲಿ 3 ಗ್ರಾಮಸಭೆಗಳಾಗಿದೆ, ಇದು 4ನೇ ಗ್ರಾಮಸಭೆ. ನಮ್ಮ ಎಲ್ಲ ಗ್ರಾಮದಲ್ಲಿಯೂ ಅನೇಕ ಕೆಲಸ ಕಾರ್ಯಗಳು ಮಾಡಿದ್ದೀವಿ. ಸುಮಾರು ಈಗ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ಸುಮಾರು 1-2 ಕೋಟಿ ರೂಪಾಯಿ ಪಂಚಾಯಿತಿ ಅನುದಾನವನ್ನು ಸುಮಾರು 3 ಗ್ರಾಮಸಭೆಗಳಲ್ಲಿ ನಾವು ಯಾವ್ಯಾವ ಕೆಲಸಗಳಿಗೆ ಏನೇನು ಮಾಡಬೇಕು ಅವೆಲ್ಲ ಮಾಡಿದ್ದೀವಿ. ಇನ್ನು ಈ ಒಂದು ಗ್ರಾಮಸಭೆ ಮುಗಿದ ಮೇಲೆ ನಮ್ಮ ಏನು ಕೆಲಸ ಕಾರ್ಯಗಳು ಯಾವುದ್ಯಾವುದು ಪೆಂಡಿಂಗ್ ಇದೆಯೋ ಅವನ್ನೆಲ್ಲ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ಗಳು, ಎಲ್ಲ ನಮ್ಮ ಮುತ್ತಾನೂರು ಗ್ರಾಮದ ಎಲ್ಲ ಒಟ್ಟಾರೆ ಗ್ರಾಮ ಪಂಚಾಯಿತಿ ಸದಸ್ಯರಿರೋದು 19 ಜನ, ಅದರಲ್ಲಿ ಎಲ್ಲ ಒಟ್ಟಾಗಿ ನಾವೆಲ್ಲ ಸೇರಿ ಮುಂದಿನ ದಿನದಲ್ಲಿ ಕೆಲಸ ಮಾಡ್ತೀವಿ. ಗ್ರಾಮ ಸಭೆ ಅಂದಮೇಲೆ ಕೆಲವೊಂದು ಗೊಂದಲಗಳು ಇದ್ದೇ ಇರ್ತದೆ. ಇವತ್ತು ಅನೇಕ ಸಮಸ್ಯೆಗಳನ್ನ ಹೇಳಿದ್ರು, ಅದೇ ಗ್ರಾಮ ಸಭೆ ಮಾಡೋ ಉದ್ದೇಶನೇ ಅದೇ, ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಗ್ರಾಮ ಸಭೆ ಮಾಡೋದು. ವಿಶೇಷವಾಗಿ ಇವತ್ತು ನಮ್ಗೇನು ತೊಂದರೆ ಆಯ್ತಂದರೆ ಈ ಅಧಿಕಾರಿಗಳು, ನಿಜವಾಗ್ಲೂ ಅಧಿಕಾರಿಗಳು ಬಂದರೆ ಎಲ್ಲ ಅನುಕೂಲ ಆಗ್ತದೆ. ಯಾಕಂದರೆ ಅಧಿಕಾರಿಗಳಿಗೆ ಗೊತ್ತಾಗಬೇಕು ಯಾವ್ಯಾವ ಕೆಲಸ ಪೆಂಡಿಂಗ್ ಇದೆ, ಯಾವ್ಯಾವ ಇಲಾಖೆಗಳಲ್ಲಿ ಏನೇನು ಕೆಲಸ ಆಗಬೇಕು ಅನ್ನೋದು ಅಧಿಕಾರಿಗಳ ಗಮನಕ್ಕೆ ತರಬೇಕು. ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಏನು ಮಾಡಬೇಕು ಅಷ್ಟೇ ಮಾಡಬಲ್ಲ, ಅದು ಬಿಟ್ಟು ಅಧಿಕಾರಿಗಳಿಗೆ ಕೆಲಸ ಮಾಡಲಿಲ್ಲ ಅಂದರೆ ಜನಪ್ರತಿನಿಧಿಗಳು ಅದಕ್ಕೆ ಸಂಬಂಧ ಪಡಲ್ಲ. ಗ್ರಾಮದ ಹಿತದೃಷ್ಟಿಯಿಂದ ಗ್ರಾಮದ ಅಭಿವೃದ್ಧಿ ಆಗೋದೇ ನಮ್ಮ ಒಂದು ಧ್ಯೇಯ ಆಗಿರ್ತದೆ. ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಏನು ಸಿಂಗೇನಗರ ಗ್ರಾಮ, ನಾರಾಯಣಘಟ್ಟ, ಮುತ್ತಾನಲ್ಲೂರು, ಅಳಿಬೊಮ್ಮಸಂದ್ರ, ಸಮ್ನಳ್ಳಿ, ಬಾಬ್ಸಂದ್ರ, ಚಿಕ್ತಿಮ್ಸಂದ್ರ, ಪೊಮ್ಸಂದ್ರ 8 ಗ್ರಾಮಗಳಲ್ಲಿ ಎಲ್ಲ ಸೇರಿ ಒಟ್ಟಾರೆ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ನಿಮ್ಮ ಒಂದು ಸಾರ್ವಜನಿಕರ ಏನು ಕುಂದುಕೊರತೆಗಳನ್ನು ಅಹವಾಲು ಏನು ಕೊಟ್ಟಿದ್ದಾರೋ ಅದನ್ನು ಮೊದಲನೇ ಆದ್ಯತೆ ತಗೊಂಡು ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಈಗ ಅದರದ್ದು ನಕಲಿ ಬಿಲ್ಗಳು ಏನಕ್ಕಾಗಿದೆ, ಯಾವ ಥರ ಆಗಿದೆ ಅಂದ್ಬಿಟ್ಟು ಆರ್ ಟಿ ಐ ಮುಖಾಂತರ ಅವ್ರು ಹಾಕಲಿ. ಅದನ್ನು ತಾವು ಮಾಧ್ಯಮದವರು ಇದ್ದೀರಾ, ನೀವು ಸಹ ಯಾರೇ ತಪ್ಪು ಮಾಡಿದ್ರು ಅದು ತಪ್ಪೇ. ಅವನು ಯಾರೇ ಅಧ್ಯಕ್ಷರಾಗಿರೋನಾಗಲಿ, ಉಪಾಧ್ಯಕ್ಷರನ್ನಾಗಲಿ, ಸದಸ್ಯರನ್ನಾಗಲಿ, ತಪ್ಪು ಮಾಡೋದು ಅದು ತಪ್ಪೇ. ಕಾನೂನು ಅಡಿನಲ್ಲಿ ಅವ್ರಿಗೆ ಏನಾಗಬೇಕು ಅದಾಗ್ತದೆ. ಅವ್ರು ಯಾರು ನಕಲಿ ಬಿಲ್ಗಳಂತ ಹೇಳಿದಲ್ಲ, ಅವರು ಅದನ್ನು ರುಜುವಾತು ಮಾಡಬೇಕು. ಇವತ್ತು ಪಂಚಾಯತಿಗೆ ಬಂದು ಯಾವ್ಯಾವ ಕೆಲಸ ಆಗಿಲ್ವೋ ಅದ್ರದ ಬಗ್ಗೆ ವೀಕ್ಷಣೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಒಂದು ಆರ್ ಟಿ ಐ ಹಾಕೊಂಡು ಅದನ್ನ ಮುಖಾಂತರ ಅವ್ರು ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸಾಕಷ್ಟು ಮಂದಿ ಗ್ರಾಮಸಭೆಯನ್ನ ರದ್ದು ಮಾಡಬೇಕು ನಡೆಸಬೇಕು ಅಂತ ಇಲ್ಲ ಸಾರ್ವಜನಿಕರ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ ನಾನು ಅವ್ರ ಹತ್ರ ಮನವಿ ಮಾಡಿಕೊಂಡೆ. ನೋಡಪ್ಪ ಈಗ ಸುಮಾರು 28 ಇಲಾಖೆಗಳಲ್ಲಿ ಸುಮಾರು ಒಂದು 12 ಇಲಾಖೆಗಳೇನು ಬಂದಿದ್ವು, ಇನ್ನು ಉಳಿದ ಇಲಾಖೆಗಳು ಬಂದಿಲ್ಲ. ಹಾಗಾಗಿ ಸರ್ವೇ ಸಾಮಾನ್ಯ ಸಾರ್ವಜನಿಕರು ಕೇಳೋದು ಕರೆಕ್ಟ್ ಇದೆ, ನಾವು ಅವ್ರನ್ನ ತಪ್ಪಂತ ನಾವು ಭಾವಿಸೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅಧಿಕಾರಿಗಳಿದ್ರೇ ಗ್ರಾಮ ಸಭೆ ಮಾಡೋಕ್ಕಾಗೋದು. ಈಗ ನಮ್ಮ ಪಿ ಡಿ ಓ ಅವರು ಹೇಳಿದ್ದಾರೆ ಯಾವ್ಯಾವ ಅಧಿಕಾರಿಗಳು ಬಂದಿಲ್ಲೋ ಅವ್ರಿಗೆ ಒಂದು ಚೌಕಾಸ್ ನೋಟಿಸನ್ನು ನೀಡಿ ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹುಮಸಂದ್ರ ಗ್ರಾಮದಲ್ಲಿ ಇವತ್ತು ಅಧಿಕಾರಿಗಳು ಬರ್ತಾರೆ, ತಹಸೀಲ್ದಾರ್ ಬರ್ತಾರೆ, ಆರ್ ಐ ಬರ್ತಾನೆ, ನಮ್ಮ ರವೀಂದ್ರ ಸೆಕ್ರೆಟ್ರಿ ಬರ್ತಾನೆ ಅಂದ್ಕೊಂಡಿದ್ದೆ ನಾನು. ನಮ್ಮದು ಮಶಾಣ ಒತ್ತುವರಿ ಮಾಡಿಬಿಟ್ಟಿದ್ದಾರೆ, ಆ ಮಶಾಣನ ಬಿಡುಗಡೆ ಮಾಡಿಕೊಡಿ ಅವ್ರನ್ನ ಕೇಳ್ಕೊಬೇಕಂತ ನಾವು ಕಾಯ್ತಾ ಇದ್ರಿ. ಅವ್ರೇನೋ ಕಾರಣಾಂತರದಿಂದ ಬಂದಿಲ್ಲ, ಮುಂದಿನ ದಿನಗಳಲ್ಲೆಲ್ಲ ಏನಾನ ಅವ್ರನ್ನ ಪ್ರಯತ್ನ ಬಿದ್ದು ನಾವು ಈ ಮಶಾಣನ ಬಿಡುಗಡೆ ಮಾಡಿಸ್ಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀರಿ. ಅದೇ ಒಂದು ನಿಟ್ಟಿನಲ್ಲಿ ಅಲ್ಲಿ ಒಂದು ಲೇವೇಟ್ ಮಾಡಿದ್ದಾರೆ, ಆ ಲೇವೇಟ್ ಅವರು ಏನೋ ನೀರು ಒಂದು ಕುಂಟೆಗೆ ಅಲ್ಲಿ ಬಿಟ್ಬಿಟ್ಟಿದೆ. ಅಲ್ಲಿ ಸರ್ಕಾರಿ ಜಾಗ ಐತೆ, ಒಂದು 9.5 ಎಕರೆ ಒಂದೈತೆ, 3 ಎಕರೆ ಒಂದೈತೆ. ಅದರಿಗೆ ಏನೋ ಲೇವೇಟ್ ಮಾಡಿಬಿಟ್ಟು ಆ ನೀರೆಲ್ಲ ಕೊಳತೆ ನೀರು ತಂದು ಕುಂಟೆಗೆ ಬಿಟ್ಟಿದ್ದಾರೆ ಅಂತ ಇವಾಗ ಅರ್ಜಿ ಬೇರೆ ಕೊಟ್ಟಿದ್ದಾರೆ. ಅಲ್ಲಿ ದನ ಕರು ಎಲ್ಲ ನೀರು ಕುಡಿದು ಸಮಸ್ಯೆ ಬರುತ್ತೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಅದನ್ನು ನಮ್ಮ ಪಿ ಡಿ ಓ ಸಾಹೇಬ್ರಿಗೆ ತಹಸೀಲ್ದಾರ್ರಿಗೆ ಹೇಳಿ ಅದನ್ನು ಇದು ಮಾಡಿ ತಿಳಿಸ್ಕೊಡ್ತೀರ ಅಂತ ನಾನು ಮಾತಾಡ್ತಾ ಇದ್ದೀನಿ. ನಾವು ಹರೀಶ್ ರೆಡ್ಡಿ, ನಾವು ನಾಗರಾಜಪ್ಪ ಉಪಾಧ್ಯಕ್ಷರಾಗಿ ಕೊಮ್ಸಂದ್ರ ಗ್ರಾಮದಲ್ಲಿ ಈ 3.5 ವರ್ಷದಲ್ಲಿ 1.75 ಲಕ್ಷ ಕೆಲಸ ಕಾಮಗಾರಿ ತಂದು ನಮ್ಮ ಪಂಚಾಯತ್ ಅನುದಾನದಲ್ಲಿ ನಾವಿಬ್ಬರಲ್ಲಿ ಒಂದಾಗಿ ಯಾ ಹಂತವಾಗಿ ಯಾವ ಕೆಲಸ
ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಇಬ್ಬರಲ್ಲಿ ಒಟ್ಟಾಗಿ ಸೇರಿ ಮಾಡ್ಕೊಂಡು ಬಂದಿದ್ದೀರಿ. ಒಂದು 75 ಲಕ್ಷ ಕೆಲಸ ನಾವು 3.5 ವರ್ಷದಲ್ಲಿ ಮಾಡಿದ್ದೀರಿ. ನಾವು ಮಾಡಿ ಇನ್ನು ಮುಂದಿನ ದಿವಸದಲ್ಲಿ ಎಷ್ಟು ಅನುದಾನ ನಮ್ಮ ಪಂಚಾಯತಿಯಲ್ಲಿ ನಮ್ಗೆ ಕೊಡ್ತಾರೋ ಇಡೀ ನಮ್ಮ 8 ಎಲ್ಲ ಪಂಚಾಯತ 19 ಜನ ಸದಸ್ಯರುಗಳಿಗೂ ಅವರು ಅಂತಂತವಾಗಿ ಎಷ್ಟು ಅನುದಾನ ಬರ್ತದೆ ಎಲ್ರಿಗೂ ಕೊಟ್ಟಿದ್ದೀರಿ. ಎಲ್ಲ ಕೆಲಸ ಮಾಡಿ ಅಂತಂತವಾಗಿ ಯಾವ್ದು ಮಾಡಬೇಕೋ ಅದು ಮಾಡಿ ಮುಗಿಸಿದ್ದೀರಿ. ಮುತ್ತಾಂತ ಗ್ರಾಮ ಪಂಚಾಯತಿಯ 2024-25 ಸಾಲಿನ ಒಂದು ಗ್ರಾಮ ಸಭೆಯನ್ನು ಒಂದು ಮುತ್ತಾಂತ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕತಿಮ್ಮಸನ ಗ್ರಾಮದಲ್ಲಿ ಆಯೋಜನೆಯನ್ನು ಮಾಡಲಾಗಿತ್ತು. ಈ ಒಂದು ಈ ಗ್ರಾಮ ಸಭೆಗೆ ಸುಮಾರು ಒಂದು 14 ಅಧಿಕಾರಿಗಳು ಇವತ್ತು ಭಾಗವಹಿಸಿದ್ರು. ಇನ್ನು ಸುಮಾರು ಅಧಿಕಾರಿಗಳು ಬರಬೇಕಾಯಿತು ಇಲ್ಲಿ ಪಂಚಾಯತಿಯಲ್ಲಿ. ಯಾಕಂದರೆ ಈಗ ಸುಮಾರು ಸಾರ್ವಜನಿಕರು ಹೇಳೋ ಏನಂದರೆ ಅವರ ಒಂದು ಅರ್ಜಿ ಒಂದು ಆಹ್ವಾನಗಳು ಏನಂದರೆ ಅವ್ರದ್ದು ಒಂದು ಬೆಸ್ಕಾಮ್ ಆಗಿರ್ಬೋದು ಮತ್ತು ಕಂದಾಯದ ಜಾಸ್ತಿ ಬರ್ತಾ ಇದೆ. ಈ ಕಂದಾಯ ಅಧಿಕಾರಿಗಳು ನಮಗೆ ಯಾರು ಅಧಿಕಾರಿಗಳು ಜಾಸ್ತಿ ಬಂದಿಲ್ಲ. ಮತ್ತು ಅವರು ಅಧಿಕಾರಿಗಳು ಬಂದು ಅವರಿಗೆ ಒಂದು ಸರ್ವೆ ಇಲಾಖೆ ಆಗ್ಬೋದು ಮತ್ತು ಕಂದಾಯ ಅಧಿಕಾರಿಗಳಾಗ್ಬೋದು ಬೆಸ್ಕಾಮ್ ಆಗ್ಬೋದು ಸಾರ್ವಜನಿಕರು ಕೇಳುವಂಥ ಒಂದು ಕ್ವಶನ್ ಏನಿದೆ ಅದಕ್ಕೆ ಅವರು ಆನ್ಸರ್ ಕೊಡಬೇಕು. ಅವರು ಇವತ್ತು ಅಧಿಕಾರಿಗಳೇ ಇವತ್ತು ಅವರೇ ಒಂದು ಬೇಜವಾಬ್ದಾರಿಯಿಂದ ಇವತ್ತು ಸಾರ್ವಜನಿಕರು ಕೇಳ್ತಿದ್ರೆ ನಾವು ಯಾವುದು ನಾವು ಕೂಡ ಅದಕ್ಕೆ ಒಂದು ಆನ್ಸರ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ನಮ್ಮಲ್ಲಿ ಕೂಡ ಕೆಲವೊಂದು ಗೊಂದಲಗಳು ಉಂಟಾಯಿತು. ಯಾಕಂದರೆ ನಮ್ಮ ಅಧಿಕಾರಿಗಳು ಕೂಡ ಪಾಪ ಎಲ್ಲ ಅಧಿಕಾರಿಗಳು ಇದಕ್ಕೆ ನಾವು ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಅವರು ಬಂದಿಲ್ಲ. ಈ ಬಂದು ಇಲ್ಲಿ ಏನಿದೆ ಅಲ್ಲಿ ಒಂದು ಅರ್ಜಿಗಳನ್ನು ಏನು ಕೊಡ್ತಾರೋ ಅದು ಸಾರ್ವಜನಿಕರು ಅವರಿಗೆ ಸರಿಯ ರೀತಿಯಲ್ಲಿ ಅವರಿಗೆ ಒಂದು ಪರಿಶೀಲನೆ ಮಾಡಿ ಇಲ್ಲೇ ಒಂದು ಉತ್ತರ ಕೊಡ್ಬೋದಾಗಿತ್ತು. ಅವರು ಒಂದು ಬೇಜಾರತನದಿಂದ ನಮಗೂ ಇಲ್ಲಿ ಗೊಂದಲ ಉಂಟಾಯಿತು. ಏನಾದರೂ ಒಂದು ಗ್ರಾಮ ಸಭೆ ಚೆನ್ನಾಗಿ ಒಂದು ಕಾರ್ಯಕ್ರಮ ಆಗಿದೆ. ಎಲ್ಲರೂ ಕೂಡ ಏನು ನಮ್ಮ ಒಂದು ಮುತ್ತಾ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ರಸ್ತೆಗಳೆಲ್ಲ ಹಾಳಾಗಿದೆ. ಅದಕ್ಕೆ ಶಾಸಕರು ಕೂಡ ಮನವಿ ಕೊಟ್ಟಿದ್ದೀವಿ. ಶಾಸಕರು ಕೂಡ ಕೂಡಲೇ ನಾವು ರಸ್ತೆಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರೆ ಮತ್ತು ನಾವು 19 ಜನ ಏನು ನಾವು ಸದಸ್ಯ ಏನಿದ್ದೀವೋ ಮುಂದಿನ ದಿನಗಳಲ್ಲಿ ಇನ್ನೂ ಒಗ್ಗಟ್ಟಾಗಿ ಇದೇ ರೀತಿಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತದೆ ಹೇಳಿ ಮನವಿ ಮಾಡ್ಕೊಳ್ತೀವಿ. ಆತ್ಮೀಯ ಸ್ನೇಹಿತ ಮಾಧ್ಯಮ ಸ್ನೇಹಿತರೇ ಹಾಗೂ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕ ಬಂಧುಗಳೇ, ಏನು ಈ ದಿನ ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕತಿಮ್ಮಸಂದ್ರ ಗ್ರಾಮದಲ್ಲಿ 2024-25 ಸಾಲಿನ ಗ್ರಾಮಸಭೆಯನ್ನು ಏರ್ಪಡಿಸಿದ್ದೀವಿ. ಇಲ್ಲಿ ಒಂದು ಸಣ್ಣ ಒಂದು ತೊಡಕುಗಳು ಉಂಟಾಯಿತು. ಅದೇನಂತಂದರೆ ಅಧಿಕಾರಿಗಳು ಗ್ರಾಮಸಭೆಗೆ ಗೈರು ಹಾಜರಿ ಆಗಿದ್ದಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ರಾಜಕಾಲುವೆ ಆಗ್ಬೋದು, ಕೆಲವೊಂದು ಕಡೆ ಒತ್ತುವರಿಗಳಾಗಿದ್ದಾವೆ, ಸರ್ಕಾರಿ ಜಾಗಗಳು ಒತ್ತುವರಿಯಾಗಿದ್ದಾವೆ. ಇದನ್ನೆಲ್ಲ ನಾವು ಅಧಿಕಾರಿಗಳ ಬಳಿ ನಮ್ಮ ಅರ್ಜಿಯನ್ನು ಸಲ್ಲಿಸಿ ಅವರ ಒಂದು ಕೆಲಸವನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸಾರ್ವಜನಿಕರು ತಿಳಿಸಿರ್ತಾರೆ. ಇನ್ನೂ ಹಲವಾರು ರೀತಿಯ ಗ್ರಾಮ ಠಾಣದ ಈ ಸುತ್ತ ಆಗ್ಬೋದು, ಕುಡಿಯುವ ನೀರಿನ ಸೌಲಭ್ಯ ಆಗ್ಬೋದು, ಇನ್ನೂ ಹಲವಾರು ರೀತಿಯ ಕುಂದುಕೊರತೆಗಳನ್ನು ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು ತಿಳಿಸಿರ್ತಾರೆ. ಗ್ರಾಮಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ಸಿಬ್ಬಂದಿ ವರ್ಗ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಹಿನ್ನಡೆ ಮಾಡದೆ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀವಿ ಅಂತಂದ್ಬಿಟ್ಟು ಗ್ರಾಮಸಭೆಯಲ್ಲಿ ತಿಳಿಸಿರ್ತಾರೆ. ಸೊ ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಯಾವುದೇ ಅಧಿಕಾರಿಗಳು ಗೈರು ಹಾಜರಾಗದಂತೆ ಗ್ರಾಮಸಭೆಗೆ ಬಂದು ಯಶಸ್ವಿಯಾಗಿ ಉಳಿಸ್ಬೇಕಂತ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಇವತ್ತಂತೇಳಿ ನಾರಾಯಣಘಟ್ಟ ಗ್ರಾಮವನ್ನು ಇವತ್ತು ಚಿಕ್ಕತಿಮ್ಮಸಂದ್ರ ಗ್ರಾಮದಲ್ಲಿ ಗ್ರಾಮ ಸಭೆ ಇತ್ತು. ಪ್ರತಿ ಸರಿ ಏನಾಗ್ತದೆ, ಬೇಕಾದ ಅಧಿಕಾರಿಗಳು ಬರೋದೇ ಇಲ್ಲ. ಪ್ರತಿ ಸರಿ ಇವ್ರಿಗೆ ಇವಾಗ ಯಾವುದೋ ಒಂದಷ್ಟು ಅರ್ಜಿಗಳು ತಲುಪಿಸಿರ್ತೀವಿ, ಆ ಅರ್ಜಿನ ನಮ್ಮ ಕೆಲಸ ಅಲ್ಲ, ನಾವು ಮೇಲ್ನ ಅಂತ ತಲುಪಿಸಿದ್ದೀವಿ ಅಂತ ಹೇಳ್ತಾರೆ. ಮೇಲ್ನ ಹಂತಕ್ಕೆ ಹೋಗೋದಕ್ಕೆ ನನ್ನ ಕೈಯಲ್ಲಾಗಲ್ಲ, ಗ್ರಾಮ ಮಟ್ಟದಲ್ಲಿ ನನ್ನ ಒಂದಷ್ಟು ಕೆಲಸ ಇದೆ, ಹಂಗಾಗಿ ನಾನು ಮೇಲಿನ ಅಧಿಕಾರಿಗಳ ಹತ್ರ ಹೋಗೋಕ್ಕಾಗಲ್ಲ ಅಂತ ಅವ್ರು ಹೇಳ್ತಾರೆ. ಹಾಗಾದ್ರೆ ಮೇಲಿನ ಅಧಿಕಾರಿಗಳ ಹತ್ರ ಇಷ್ಟು ಜನ ಒಟ್ಟಿಗೆ ಹೋಗೋಕ್ಕಂತೂ ಆಗಲ್ವಾ? ಹಾಗಾಗಿ ಇಷ್ಟು ಜನರ ಹತ್ರ ಇರೋದಕ್ಕೆ ಅವ್ರು ಬರಲೇಬೇಕು, ಅದಕ್ಕಂತಾನೆ ಅವ್ರ ಅಧಿಕಾರದಲ್ಲಿ ನೇಮಿಸಿರೋದು. ಆದ್ರೆ ಅವ್ರು ಬರ್ತಾ ಇದಾರೆ ಅಂದ್ರೆ ಬರ್ತಾ ಇಲ್ಲ, ಪ್ರತಿ ಸರಿ ಹಿಂಗೆ ಆಗ್ತಾ ಇರೋದು. ಆಮೇಲೆ ಅದೆಷ್ಟೋ ಸಮಸ್ಯೆಗಳು ಇವ್ರ ಕೈಯಲ್ಲಿ ಬಗೆಹರಿಸಕ್ಕೆ ಆಗಿಲ್ಲ. ಆಮೇಲೆ ಪ್ರತಿ ಸರಿ ಯಾವುದೇ ಲೆಟ್ರ್ ಕೊಟ್ಟರು
ಅದು ಏನೋ ಪ್ರೋಸೆಸ್ ಹಂತದಲ್ಲೇ ಇರ್ತೈತೆ ಹೊರತು ಅದು ಕಂಪ್ಲೀಟ್ ಆಗಿರುವಂತ ಹಂತದಲ್ಲಿ ಯಾವತ್ತೂ ಮಾಡಿಲ್ಲ ಇವರು. ಆಮೇಲೆ ಇವರಿಗೆ ಮಾಹಿತಿ ಕೊರತೆ ಇದೆ. ಆಮೇಲೆ ಪ್ರತಿ ಸರಿ ಇವರೇನು ಇವತ್ತು ಏನು ಅನುದಾನಗಳ ಬಗ್ಗೆ ಓದಿದ್ರಲ್ಲ, ಪ್ರತಿ ಸರಿ ಓದ್ಬಿಟ್ಟು ಹೋಗ್ತಾರೆ ಹೊರತು ಒಂದು ಡೇಟಾ ಇಟ್ಕೊಂಡು ಇಷ್ಟು ಕೆಲಸ ಮಾಡಿದೀವಿ ಇಷ್ಟಾಗಿದೆ ಅನ್ನೋದು ಗೊತ್ತೇ ಇಲ್ಲ. ಆಮೇಲೆ ಎಷ್ಟೋ ಇವ್ರಿಗೆ ಏನೋ ನಮ್ಮೂರಿನ ಮೆಂಬರೇ ಹೇಳೋದೇನು ಅಂತಂದರೆ ಬರುವಂಥ ಅರ್ಜಿಗಳು ನಮ್ಮ ಹತ್ರ ತಲುಪೋದೇ ಇಲ್ಲ ಅಂತ. ಬರುವಂಥ ಅರ್ಜಿಗಳು ತಲುಪ್ತಾ ಇಲ್ಲ ಅಂತಂದರೆ ಯಾವ ಮಟ್ಟದ ಅಧಿಕಾರಿಗಳು ಇಲ್ಲಿದ್ದಾರೆ, ಇವರು ಯಾವ ಮಟ್ಟದ ಅವ್ರನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ ಅನ್ನೋದು. ಹಂಗಾಗಿ ಇವತ್ತು ಇಡೀ ಪಂಚಾಯತಿಯ ಒಂದಷ್ಟು ಗ್ರಾಮದ ಸದಸ್ಯರು ಈ ರೀತಿ ಗ್ರಾಮ ಸಭೆ ಆಗೋದಾದ್ರೆ ಬೇಡ, ಹೆಂಗಿದ್ರು ನೀವು ಬಿಲ್ ಮಾಡ್ಕೊಳ್ತೀರಾ, ಇದಕ್ಕೂ ಬಿಲ್ ಮಾಡ್ಕೊಳ್ಳಿ, ಇನ್ನೊಂದ್ಸರಿ ಗ್ರಾಮ ಸಭೆ ಮಾಡಿ ಅಂತೇಳಿ ಎಲ್ಲರೂ ವಾಕ್ಔಟ್ ಮಾಡಿದ್ರು. ಪಿಡಿಒ ಅವ್ರು ಏನ್ ಹೇಳ್ತಾರೆ, ನಾವು ಅವ್ರಿಗೆ ಶೋಕಾಸ್ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಶೋಕಾಸ್ ನೋಟಿಸ್ ಕೊಟ್ರು ನಮ್ಮ ವಿಷಯ ಅವ್ರಿಗೆ ತಲುಪಬೇಕಲ್ಲ, ಹಂಗಾಗಿ ಇನ್ನೊಂದ್ಸತಿ ಗ್ರಾಮ ಸಭೆ ಆಗ್ಲಿ ಅಂತ. ವಾದ ಅಧಿಕಾರಿಗಳು ಬಂದಿಲ್ಲ ಅಂತೇಳಿ ಈಗ ನೋಡಿ ನಮ್ಮೂರಲ್ಲಿ ವಾಟರ್ ಫಿಲ್ಟರ್ ಸಮಸ್ಯೆ ಇದೆ ಅಂದ್ರೆ ಜನತಾ ಕಾಲೋನಿಯಲ್ಲಿ 2023-24 ಅನುದಾನದಡಿಯಲ್ಲಿ ಆ ವರ್ಷದ ಇದರಲ್ಲಿ ದುಡ್ಡನ್ನ ಅದಕ್ಕೆ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. ಇವಾಗ 6 ತಿಂಗಳಾಗಿದೆ ಅದು ತುಕ್ಕಿಡ್ದಿದೆ, ಮತ್ತೆ ಅದಕ್ಕೆ ಕೆಲಸ ಮಾಡೋದಕ್ಕೆ ಹೇಳಿ ಮತ್ತೆ ಇನ್ನೊಂದು ಬಿಲ್ ಸ್ಯಾಂಕ್ಷನ್ ಮಾಡ್ಕೊಳ್ತಾರೆ. ಆಮೇಲೆ ಇವ್ರು ನೋಡಿ ಪಂಚಾಯತಿಯಿಂದ ಯಾವ್ದನ್ನ ಬಿಲ್ ಕಟ್ಟಬೇಕೋ ಏನೋ ಕರೆಂಟ್ ಬಿಲ್ ಅದನ್ನ ಕಟ್ಟಿದಾರಲ್ವಾ, 6 ತಿಂಗಳಿಂದ ಬಂದು ಕರೆಂಟ್ ಬಿಲ್ ಏನೋ ಕರೆಂಟ್ ಕನೆಕ್ಷನ್ ಕೊಟ್ಟಿಲ್ಲ ಅವರು. ಆಮೇಲೆ ಈಗ ನಮ್ಮೂರ್ದು ಲೈಬ್ರರಿದು 1.5 ಲಕ್ಷ ಬಿಲ್ ಮಾಡಿದ್ದಾರೆ, ಒಂದೆರಡು ಕಂಪ್ಯೂಟರ್ ಏನೋ ತಂದಿದ್ದಾರೆ. ಯಾವ್ದಾದ್ರು ಯು ಪಿ ಎಸ್ ಸಿ ಎಷ್ಟು ಚಾರ್ಜ್ ಆಗುತ್ತೆ, ಅದಕ್ಕೆ ಅಮ್ಮಮ್ಮ ಅಂದ್ರೆ ಒಂದು 20-30 ಸಾವಿರ. ಸೊ ಅದಕ್ಕೆ 2.5 ಲಕ್ಷದವರೆಗೂ ಬಿಲ್ ಮಾಡಿದ್ದಾರೆ. ಈಗ ಬಿಲ್ ಮಾಡೋದು ಅದೆಷ್ಟೋ ಏನೋ ಫೇಕ್ ಫೇಕ್ ಆಗಿ ಮಾಡ್ತಾರೆ, ಜನಕ್ಕೂ ಗೊತ್ತಾಗಲ್ಲ ಅತಿ ಹೆಚ್ಚಿನದಾಗಿ. ಮತ್ತೆ ಒಂದಷ್ಟು ಕಡೆ ಸ್ಲ್ಯಾಬ್ ಅಳವಡಿಕೆನೇ ಮಾಡಿಲ್ಲ, ಸ್ಲ್ಯಾಬ್ ಅಳವಡಿಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಲಾಸ್ಟ್ ಟೈಮು ಒಂದು ಇಂಗು ಗುಂಡಿ ಅಂತ ಮಾಡಿದ್ದಾರೆ. ಸರ್, ನೀವು ಹೋಗಿ ಇಷ್ಟು ಜನ ಮೀಡಿಯಾವ್ರು ನೋಡಿ, ನಮ್ಮೂರಿನ ಸ್ಕೂಲಲ್ಲಿ ಇಂಗು ಗುಂಡಿ ಒಂದಿದೆ, ಅದು ಮಾಡಿರೋ ಅದು ರೋಟರಿ ಕ್ಲಬ್ ಅವರು, ಇವರು ನಾವು ಮಾಡಿದ್ದೀವಿ ಅಂದ್ಬಿಟ್ಟು ಒಂದು ಬಿಲ್ ಹಾಕೊಂಡಿದ್ದಾರೆ. ಅದು ಸರ್ ಅದು ಮರ್ತಿದ್ದೀನಿ, ಬಹುಶಃ ಲಕ್ಷದವರೆಗೂ ಹಾಕಿದ್ದಾರೆ ಅದನ್ನ. ಆಮೇಲೆ ಅದನ್ನ ಬಿಟ್ಟು ಒಂದೇ ಒಂದು ಈ ತರದ್ದು ಒಂದು ಪೋಲ್ ಹಾಕಿದ್ದಾರೆ, ಆ ಪೋಲ್ ಹಾಕ್ಬಿಟ್ಟು ಅದಕ್ಕೆ ಪೇಂಟ್ ಹೊಡೆದಿರೋದು ಅದಕ್ಕೂ 1.5 ಲಕ್ಷ ಬಿಲ್ ಮಾಡಿದ್ದಾರೆ. ಹಿಂಗೆ ಎಲ್ಲವೂ ಫೇಕ್ ಫೇಕ್ ಆಗಿ ಮಾಡ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು. ನನ್ನ ಹೆಸರು ಶರತ್ ಅಂತೇಳಿ, ಅಡ್ವೊಕೇಟ್ ಮತ್ತೆ ರಂಗಭೂಮಿ ಕಲಾವಿದ. ಪಾರ್ವತಮ್ಮ ಬಿನ್ ಆರಾಧ್ಯ ಮನೆಯಿಂದ ಕಾಮಗಾರಿನೇ ಆಗ್ಲಿಲ್ಲ, ಅದಕ್ಕೆ 4,12,532 ರೂಪಾಯಿ ಬಿಲ್ ಮಾಡಿದ್ದಾರೆ. ರಸ್ತೆ ಪಾರ್ವತಮ್ಮ ಆರಾಧ್ಯ ಗೊತ್ತೇ ಇಲ್ಲಲ್ವಾ, ಯಾರ ರಸ್ತೆ ಬರುತ್ತೆ, ರಸ್ತೆನೇ ಇಲ್ಲಲ್ವಾ, ಎಲ್ಲ ಈ ಗಲಾಟೆ ಇದೆಲ್ವಾ. ಆಮೇಲೆ ಇನ್ನೊಂದು ಪಾಯಿಂಟ್, 4,12,532 ರೂಪಾಯಿ. ಆಮೇಲೆ ಇನ್ನೊಂದು ಇದು, ಇಲ್ಲಿ ಅವರು ಇದು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಒಂದ್ ನಿಮಿಷ. ಚಿಕ್ಕಿಂಸರ್ ಚರಂಡಿ ಕ್ಲೀನ್ಗೆ 75,000 ಚಿಲ್ಲರೆ ಹಾಕಿದ್ದಾರೆ. ನಮ್ಮೂರಲ್ಲಿ ಚರಂಡಿ ಕ್ಲೀನ್ ಆಗ ಅಲ್ಲೊಂದು 20-25,000 ಅಷ್ಟೇ, ಅದ್ರ ಮೇಲೆ ಆಗೋದೇ ಇಲ್ಲ. 75,000 ಹಾಕಿದ್ದಾರೆ. ಒಂದು ಪಾಯಿಂಟು ಬ್ಲೀಚಿಂಗ್, ಮಕಾನೇ ನೋಡ್ಲಿಲ್ಲ, ಬ್ಲೀಚಿಂಗ್ ಮಕಾನ ನೋಡ್ಲಿಲ್ಲ. ಚಿಕ್ಕಿನ ಚಂದ್ರಲ್ಲಿ ಬ್ಲೀಚಿಂಗ್ ಮಕಾನ್ ನೋಡಿ 2-3 ವರ್ಷ ಆಯ್ತು ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಇದಿದೆ, ಚಿಕ್ಕಿಂಸ ಅಂಗಡಿ ಕೇಂದ್ರಕ್ಕೆ ಗೋಡೆ ಬರ, ಅದಕ್ಕೆ ಬಿಲ್ಲೇ ಆಗಿಲ್ಲ. 75,935 ಮಾಡಿದ್ದಾರೆ, ಅದಕ್ಕೆ ಬಿಲ್ ಆಗ್ಲಿಲ್ಲ, ವರ್ಕ್ ಆಗಿದೆ, ಅವ್ರ ಬಿಲ್ ಮಾಡ್ಲಿಲ್ಲ, ಕೊಟ್ಟಿಲ್ಲ, ಇಲ್ಲ ನಮ್ ಕೊಡಕ್ ಬರೋದಿಲ್ಲ ಅಂದ್ಬಿಟ್ರು, ಬಿಲ್ ಆಗಿದೆ ಆಲ್ರೆಡಿ. ಇನ್ನೊಂದು ಸ್ಕೂಲ್ಗೆ 68,085 ಅದು ಬಿಲ್ ಕೊಟ್ಟೇ ಇಲ್ಲ ಅವ್ರಿಗೆ. ಎಲ್ಲ ದುಡ್ಡು ತೆಗೋ ಅಧ್ಯಕ್ಷರು ಪಿ ಡಿ ಓ ಪ್ಲಸ್ ಎಲ್ಲರೂ ದುಡ್ಡು ನುಂಗಿದ್ದಾರೆ. ಗುತ್ತಿಗೆದಾರ ಕೊಟ್ಟಿಲ್ಲ, ಗುತ್ತಿಗೆದಾರ ಅಲ್ಲ ಸರ್, ಪಾಪ ಬಡ ಇವರು, ಬಡ ಕಾರ್ಮಿಕರು ಕೊಟ್ಟಿಲ್ಲ ಅವ್ರ ದುಡ್ಡು, ಇವರೆಲ್ಲ ನುಂಗ್ಬಿಟ್ಟಿರಕ್ಕೆ ನಮ್ಗೆ ಬರಕ್ ಕೊಡಕ್ ಬರೋದಿಲ್ಲ, ಮಾಡ್ಬಿಟ್ಟಿ ಬಿಲ್ ಮಾಡಿದ್ದಾರೆ ಈಗ. ಆಮೇಲೆ ಇದು ಅಂಗನವಾಡಿ ಗ್ರಾಮದಲ್ಲಿ ಯಾವ ಒಂದು 20,000-30,000 ಇದು ಮಾಡಿಬಿಟ್ಟು 4,00,000 ಚಿಲ್ಲರೆ ಬಿಲ್ ಮಾಡಿದ್ದಾರೆ. ಏನ್ ಮಾಡಿದಾರೆ ಅಂತ ಹಾಕಿದಾರೆ, ಅದು ಅಂಗನವಾಡಿ ಕಾಮಗಾರಿ ಅಂತ ಹಾಕಿದ್ದಾರೆ. ಅದು ಕಾಮಗಾರಿ ಅವ್ನ ಅರ್ಧ ಆಗಿದೆ, ಅದಕ್ಕೆ ಆಮೇಲೆ ಇದು ಗಲಾಟೆ ಆದ್ಮೇಲೆ ಸ್ವಲ್ಪ ಮುಂದೆ ಸ್ವಲ್ಪ ಸೆಟ್ ಹಾಕಿದ್ದಾರೆ, ಇದು ಮಾಡಿದ್ದಾರೆ, ಕುಕ್ಕರ್ ಅದೇ ಅಂತ ಅಂದ್ಕೊಟ್ಟಿದ್ದಾರೆ. ಇಷ್ಟ ಆಯ್ತು, ಅದು 4 ಚಿಲ್ಲರೆ ಬಿಲ್ ಹಾಕಿದ್ದಾರೆ. ಇಷ್ಟ ಆಯ್ತು ಸರ್. ಚಿಕ್ಕಿಂಸ್ ಅಂದ್ರದ್ದು ಇದೆಯಲ್ಲ, ಊರೆಲ್ಲ ಹಾಕಿದ್ದಾರೆ, ಊರೆಲ್ಲ ಹಾಕಿದ್ದಾರೆ, ನಮ್ಮ ಮನೆಗಳ ಕಡೆ ಹಾಕಿಲ್ಲ. ಕೇಳಿದ್ದಕ್ಕೆ ನಮ್ಮ ಮೆಂಬರ್ನ ಕೇಳಿದ್ದಕ್ಕೆ, ಅವರು ಉಮೇಶ್ ಅಂದ್ಬಿಟ್ಟು ನಮ್ಮ ಗೋಪಸಂದ್ರ ಮೆಂಬರು, ಅವ್ರು ಕೇಳಿದ್ದಕ್ಕೆ ಅಲ್ಲಿ ಆಗ್ತಾ ಇಲ್ಲ, ಅಲ್ಲಿ ಕೊಡ್ತಾ ಇಲ್ಲ, ನೀವು ಬಂದು ಗ್ರಾಮ ಸಭೆಯಲ್ಲಿ ಕೇಳಿ ಅಂದರು. ಈ ಗ್ರಾಮ ಸಭೆಯಲ್ಲಿ ಬಂದು ಕೇಳೋಣ ಅಂದರೆ ಅವರೇ ಕೂಗಾಡ್ಕೊಂಡು ಅವರೇ ಕಿತ್ತಾಡ್ಕೊಂಡಿದ್ದಾರೆ. ಆಮೇಲೆ ಬಂದ್ಬಿಟ್ಟು ನಮ್ಗೆ ಸರ್ಕಾರಿ ಶಾಲೆ ಒಂದಿದೆ, ಆ ಸರ್ಕಾರಿ ಶಾಲೆ ಪಕ್ಕದಲ್ಲಿ ಒಂದು ಸಣ್ಣ ಒಂದು ಕಾಂಪೌಂಡ್ ಹಾಕಿದ್ದಾರೆ. ಆ ಸಣ್ಣ ಕಾಂಪೌಂಡ್ಗೆ ಹಾಕೋದು ನೀವು ಬಂದು ನೋಡಿ ಬೇಕಾದರೆ, ಅದಕ್ಕಾಗೋದು ಕಮ್ಮಿ ಅಂದ್ರೂ 1 ಲಕ್ಷ ಇಟ್ಕೊಳ್ಳಿ, 1 ಲಕ್ಷ ಆಗೋದು. ನೀವು ಇಲ್ಲಿ ಹಾಕಿದ್ದಾರೆ 2,66,000 ರೂಪಾಯಿ ಹಾಕಿದ್ದಾರೆ. 2,66,000 ರೂಪಾಯಿ ಹಾಕಿದ್ದಾರೆ.
ಸಣ್ಣ ಕಾಂಪೌಂಡ್, ಸಣ್ಣ ಕಾಂಪೌಂಡ್ ಅಂದ್ರೆ ಒಂದು 400 square feet ಬರ್ಬೋದು ಅಷ್ಟೇ. 400 ನಿಮ್ಮ ಅಂದಾಜು? ನನ್ನ ಅಂದಾಜು ಒಂದು ಒಂದು 1.5 lakh ಆಗಿರ್ಬೋದು. ಮತ್ತೆ ಇಲ್ಲಿ 1 lakh ಜಾಸ್ತಿ ಹಾಕಿದ್ದಾರೆ. ಇದೊಂದು ವಿಚಾರ. ಮನೆ ಮನೆ ಗಂಗೆ ಅನ್ನೋದು ಎಲ್ಲಿದ್ರು ಅದಕ್ಕೆ ನೀರು ಕೊಡಬೇಕು ಅನ್ನೋದು ನಮ್ಮ ಸರ್ಕಾರ ಇರೋದು, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು. ಯಾಕೆ ನಮ್ಗೆ ಹಾಕಲ್ಲ? ನಮ್ಗೆ ಓಟ್ ಇಲ್ವಾ? ನಾವು ಇಲ್ಲ ಊರವರಲ್ವಾ? ಯಾಕೆ ನಮ್ಗೆ ಈ ತರ ತೊಂದರೆ ಕೊಡ್ತಾರೆ? ಸರ್ ಅವರು ಕರ್ಕೊಂಡ್ ಬಂದಿದ್ರು, ಉಮೇಶ್ ಅನ್ನೋರು ಪಾಪ ಕರ್ಕೊಂಡ್ ಬಂದು ಎಲ್ಲ ಇದ್ ಮಾಡಿ ಆ ಇಂಜಿನಿಯರ್ಗಳೆಲ್ಲ ಕರ್ಕೊಂಡ್ ಬಂದು ತೋರಿಸಿದ್ರು. ಬಟ್ ಆಮೇಲೆ ಅದು ಮುಂದಕ್ಕೆ ಹೋಗಿಲ್ಲ, ಅಲ್ಲಿ ಪೆಂಡಿಂಗ್ ಆಗಿದೆ. ಪೆಂಡಿಂಗ್ ಆಗಿ ಕೇಳಿದಕ್ಕೆ ನಾವು ನೀವು ಬಂದು ಗ್ರಾಮ ಸಭೆಯಲ್ಲಿ ಒಂದ್ಸರಿ ಮಾತಾಡಿ ಅಂತ ಹೇಳಿದ್ರು. ಗ್ರಾಮ ಸಭೆಯಲ್ಲಿ ಮಾತಾಡೋಣ ಅಂತ ಈಗ ಬಂದಿದ್ದು ನಾವು. ನಮಗ್ ಬೇಕಾಗಿ ನೀರ್ ಬೇಕು. ನೀರ್ ಏನ್ ಇವರು ಸರ್ಕಾರದವರು ಈಗ ನಮ್ಗೆ ಸೆಂಟ್ರಲ್ ಸೆಂಟ್ರಲ್ ಇಂದ ಬಂದಿರೋದು, ಅದು ಯಾಕೆ ನಮಗೆ ಯೂಸ್ ಮಾಡಕ್ ಬಿಡ್ತಾ ಇಲ್ಲ? ಇವರು ಬಿಡ್ಬೋದಲ್ವಾ? ಇದು ಸಮಸ್ಯೆ. ಏನೋ ಸರ್ ಗೊತ್ತಿಲ್ಲ, ಮಾಡ್ತಾ ಇಲ್ಲ ಅಷ್ಟೇ. ನಮ್ಗೆ ಊರವರೆಗೂ ಹಾಕಿದ್ದಾರೆ. ಈಗ ನೋಡಿ, ಇದೇ ಊರಲ್ಲಿ ಕೆರೆ, ಇದೇ ಊರಲ್ಲಿ ಚಿಕ್ಕಿನ ಸಂದ್ರದಲ್ಲಿ ಕೆರೆ ಹತ್ರ ಒಂದ್ ಮನೆ ಇದೆ, ಅಲ್ಲವರೆಗೂ ಲೈನ್ ಎತ್ಕೊಂಡು ಹೋಗಿದ್ದಾರೆ. ಮತ್ತೆ ನಮ್ಗೆ ಯಾಕೆ ಗೋಪಸಂದ್ರ ಕೊಟ್ಟಿಲ್ಲ? ಗೋಪಸಂದ್ರ ಗೇಟ್ ಅವ್ರಿಗೂ ಊರಲ್ಲೆಲ್ಲ ಇದೆ, ಗೋಪಸಂದ್ರ ಗೇಟ್ ಬಂದಿಲ್ಲ ಲೈನ್. ಊರ ಏನಿದೆಯೋ ಎಂಡ ಅಲ್ಲವರೆಗೂ ಹೋಗಿಲ್ಲ, ಅದಕ್ಕೆ ಮುಂಚೆ ಹೋಗಿಲ್ಲ. ಇವ್ರ ಮನೆವರೆಗೂ ಹೋಗಿದೆ ಅಷ್ಟೇ, ಅದು ಮುಂದೆ ಹೋಗಿಲ್ಲ. ಒಂದೇ ಒಂದ್ ಇತ್ತಂದ್ರೆ ನೋಡಿ, ಇವ್ರು ಎಷ್ಟು ನಾಚಿಕೆ ಗೆಟ್ಟವ್ರ ಅಂದ್ರೆ, ಇವರು ಎಲ್ಲ ಅಲ್ಲಿ ಜನನೇ ಯಾರು ಇಲ್ಲ, ಅಲ್ಲಿ ಜನನೇ ಯಾರು ಇಲ್ಲ. ಖಾಲಿ ಚೇರ್ಗಳಿದಾವೆ, ಜನ ಎಲ್ಲ ಇಲ್ಲಿ ವಾಕ್ಔಟ್ ಮಾಡಿದ್ದಾರೆ. ಬರೀ ಖಾಲಿ ಚೇರ್ಗಳಿಗೆ ಅಧಿಕಾರಿಗಳನ್ನ ಕರ್ಸ್ಬಿಟ್ಟು ಪಾಠ ಓದಿಸ್ತಾವ್ರೆ. ಅಲ್ಲಿ ಕೂತಿರೋರು ಯಾರು ಗೊತ್ತಾ? ಅಂಗನವಾಡಿ ಕಾರ್ಯಕರ್ತರು ಹೋಟೆಲ್ ಮಾಡಿದ್ರು. ಅವ್ರೇನು ದಯವಿಟ್ಟು ಆ ಕಡೆ ವಿಡಿಯೋ ಕವರ್ ಮಾಡ್ಕೊಳ್ಳಿ, ನೋಡಿ ಅವ್ರನ್ನ. ಅವ್ರಿಗೇನಾದ್ರು ಮಾನ ಮರ್ಯಾದೆ ಚೂರಾದ್ರೂ ಇದೆಯಾ? ಬರೀ ಖಾಲಿ ಚೇರ್ಗಳಿಗೆ ಅವ್ರದೇ ವಾಟರ್ ಮ್ಯಾನ್ಗಳನ್ನ, ಅಂಗನವಾಡಿ ಕಾರ್ಯಕರ್ತೆಯರನ್ನ, ಅಂಗನವಾಡಿ ಟೀಚರ್ಸ್ನ ಕುಳ್ಸ್ಕೊಂಡು ಗ್ರಾಮ ಸಭೆ ಮಾಡೋರು ಇವರು. ಯಾವ ಮಟ್ಟಕ್ಕೆ ಮಾತ್ರ ಹಾಕ್ತಾರೆ ಇವರು? ನೋಡಿ ನೋಡಿ, ಕ್ಯಾಮ್ರಾ ಜನ ಎಲ್ಲ ಈ ಕಡೆ ವಾಕ್ಔಟ್ ಮಾಡಿದಾರೆ.